ನಮಸ್ಕಾರ 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 ನಿಮ್ಗೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜೊತೆಗೆ ಶ್ರೀರಾಮ ನವಮಿಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ರಾಮನವಮಿ ಅಂದ ತಕ್ಷಣವೇ ಗೊತ್ತಾಗುತ್ತೆ, ಪಾನಕ ಬೇಕು, ನೀರ್ಮಜ್ಜಿಗೆ ಬೇಕು, ಕೋಸಂಬರಿ ಬೇಕು, ಚಿತ್ರಾನ್ನ ಬೇಕು, ಇವೆಲ್ಲ ಬೇಕು. ಈ ಎಲ್ಲ ಬೇಕುಗಳ ಮಧ್ಯೆ ನಾವು ವಿಶೇಷವಾಗಿ ಏನೇನು ತಯಾರು ಮಾಡ್ಬೋದು, ಏನು ತಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದೀವಿ ನಮ್ಮ ಇವತ್ತಿನ ಒಗ್ಗಟ್ಟು ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆನ್ ಒನ್ಲಿ ಸುಚಿತ್ರ ಅವರು ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ. ಏನೋ ನೀರ್ಮಜ್ಜಿಗೆ ಪಾನಕ ತರ್ತೀರಾ ಅನ್ಕೊಂಡೆ. ಪಾನಕ, ನೀರ್ಮಜ್ಜಿಗೆ, ಕೋಸಂಬರಿ ಇದೆಲ್ಲ ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಎಲ್ಲರ ಮನೇಲೂ. ಅದಕ್ಕೆ ಡಿಫ್ರೆಂಟ್ ಆಗಿ ಮಾಡ್ಕೊಡ್ಬೇಕು ನಿಮ್ಗೆ ಅಂತ. ಏನ್ ಮಾಡ್ತಾ ಇದ್ದೀರಾ? ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಕೀರ್ ಮಾಡ್ತಾ ಇದ್ದೀವಿ. ನಾವು ಹೊಡ್ತೀವಪ್ಪ, ನಮ್ ಕೈಲಿ ಆಗಲ್ಲ, ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದೀವಿ ನಾವು. ಯಾವ್ಯಾವ ಹಣ್ಣಲ್ಲಿ ಕೀರ್ ಕುಡಿಬೇಕು ನಾವು? ಓಕೆ, ಕಲ್ಲಂಗಡಿನ ಕೀರ್ ಮಾಡಕ್ಕೆ ಏನ್ ತಂದಿದ್ರೆ ಮೇಡಮ್? ಕಲ್ಲಂಗಡಿ ಹಣ್ಣಿನ ಕೀರು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕಲ್ಲಂಗಡಿ ಹಣ್ಣು, ಹಾಲು, ಬಾದಾಮಿ, ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, ಏಲಕ್ಕಿ ಪುಡಿ. ಶುರುಮಾಣ, ಏನ್ ಕೊಡ್ಲಿ ಫಸ್ಟ್? ಫಸ್ಟ್ ಒಂದು ಅನ್ನ ಮಾಡ್ಕೊಳ್ಳೋದು, ಒಂದ್ ಸೈಡ್ ಬಾಸ್ಮತಿ ಅಕ್ಕಿ ನೆನ್ಸಿರೋದು. ಇಷ್ಟೇ ಇಷ್ಟ ಅನ್ನ ಸಾಕು. ಏನ್ ಹಾಕ್ಲಿ ಮೇಡಮ್ ಇದಕ್ಕೆ? ಬೇಡ, ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅಕ್ಕಿನ ಬಾಸ್ಮತಿ ಅಕ್ಕಿ ನೆನ್ಸಿರೋದು. ಇದು ಹೌದಾ? ಇದೇ ಒಂದು ನಿಮಿಷಕ್ಕೆ ಆಗೋಬಿಡ್ತೇನೆ. ನೀರಲ್ಲೇ ಬೇಯಿಸ್ಕೊಳ್ಳೋದಾ? ಹಾಲು ಗಿಲ್ಲ ಏನ್ ಬೇಡವಾ? ಹಾಲು ಹಾಕ್ತೇನೆ. ಹೌದಾ? ಏನು? ಸ್ವಲ್ಪ ನೀರಲ್ಲಿ. ಓಕೆ, ಒಂದು ಬಾಯ್ಲ್ ಬರಲಿ. ಆಯ್ತು, ಕುದಿ ಬರ್ತಾ ಇರಲಿ. ಕುದಿ ಬರ್ತಾ ಇದೆ. ಒಂದು ಬಾದಾಮ್ ಪೇಸ್ಟ್ ಪ್ರಿಪೇರ್ ಮಾಡ್ಕೊತೀನಿ. ಮಾಡ್ಕೊಳ್ಳಿ. ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದಿರೋಂಥದ್ದು, ಸಿಪ್ಪೆನ ತೆಗೆದಿರುವಂತ ಬಾದಾಮಿ ಪೇಸ್ಟ್ ಮಾಡ್ಕೊಳ್ತಾ ಇದೀರಾ? ಹಾ, ಬಾದಾಮ್ ಪೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ವಲ್ಪ ಹಾಲು ಹಾಕೊಂಡು ಪೇಸ್ಟ್ ಮಾಡಿ. ಬಾದಾಮಿ ಮತ್ತು ಬರೀ ಬಾದಾಮಿಯ ಪೇಸ್ಟ್, ಬಾದಾಮಿ ನೆನೆಸ್ಕೊಂಡು ಹಾಲು ಹಾಕಿದ್ದೀನಿ. ಓಕೆ 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 ಮೇಡಮ್, ಹಾಕಿ. ಸ್ವಲ್ಪ ಹಾಲು ಹಾಕ್ತೀನಿ. ಈಗ ಹಾಕಿ. ಹಾಲಲ್ಲೂ ಬೇಯಬೇಕು, ನೀರಲ್ಲೂ ಬೇಯಬೇಕು, ಒಳ್ಳೆ ಒಂದು ಕೀರು ತಯಾರಾಗಬೇಕು. ನವಮಿಯ ದಿನ ಬೆಂದ್ಬಿಡ್ತೀರಿ ಅದು? ಅಲ್ಲ, ಸ್ವಲ್ಪ ಬೆಂದ್ರೆ ಆಗ್ಬಿಡುತ್ತೆ. ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ಬಿಡಲ್ಲ ಲೀಡ್ನ? ಏನಿಲ್ಲ, ಸ್ವಲ್ಪ ಆಗ್ಬೇಕು. ಇದು ಎರಡ್ ತರ ಕಲ್ಲಂಗಡಿ ಹಣ್ಣ ಎರಡ್ ತರ ಕೀರ್ ಮಾಡ್ತಾರೆ. ಒಂದು ಕಲ್ಲಂಗಡಿ ಹಣ್ಣಿನ ಬಿಳಿ ಭಾಗ ಏನ್ ಬರುತ್ತೆ ಅದನ್ನ ತುಪ್ಪದಲ್ಲಿ ಹುರ್ಕೊಂಡು ಮಾಡ್ತಾರೆ. ಗುರುಜಿ ಮಾಡಿದ್ರಲ್ಲಿ ತುಪ್ಪ ಇರಲ್ಲ. ಓಕೆ, ಅಲ್ಲ ಯೂಶಲಿ ಹೇಳ್ತಾ ಇರೋದು. ಕೆಂಪು ಭಾಗನ ಬಿಳಿ ಭಾಗನ ಇದು ಅದನ್ನ ಬಳಸ್ತಾ ಇಲ್ಲ ನಾನು, ಅದೇ ಹೇಳ್ತಾ ಇರೋದು. ಡಿಫ್ರೆಂಟ್ ಆಗಿದೆ. ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಬಳಸ್ತಾ ಇದ್ದೀನಿ. ವಾಟರ್ ಮೆಲನ್ ರುಬ್ಕೊಂಡು ಸ್ಟ್ರೈನ್ ಮಾಡ್ಕೊಂಡಿರೋಂಥ ಪ್ಯೂರ್ ಜ್ಯೂಸ್ ಇದು. ಅದಕ್ಕೆ ಇದು ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ಕೀರು. ಪಾನಕ, ನೀರ್ಮಜ್ಜಿಗೆ ಅದೆಲ್ಲ ಕಾಮನ್ ಆಗಿ ಮಾಡ್ತಾ ಇರ್ತೀವಿ ರಾಮನವಮಿ ದಿನ. ಓಕೆ, ಇದು ವೆರೈಟಿ. ಮತ್ತೆ ಈಗ ವಾಟರ್ ಮೆಲನ್ ಸೀಸನ್ ಇದೆ. ಎಸ್, ಸೀಸನ್ ವೈಸು ತಿನ್ಬೇಕು. ಅಕ್ಕಿ ನೆನ್ಸಿಟ್ರೆ ಬೇಗ ಬೆಂದ್ಬಿಡುತ್ತಲ್ಲ, ಬೇಗ ಬೆಂದೋಗುತ್ತೆ. ನೀರು ಮತ್ತು ಹಾಲಿನಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ತಾ ಇದೀವಿ. ಹೆಚ್ಚು ಕಡಿಮೆ ಅನ್ನ ಆಯ್ತು ಅಂತ ಹೇಳಿದ್ರೆ ಪಾಯಸ ಆಯ್ತು ಅಂತಾನ ಅಲ್ವಾ? ನೀನು ರುಬ್ಕೊಳ್ಳೋದಲ್ಲ ಏನಿಲ್ವಾ? ರುಬ್ಬದ್ಗೆ ಬದಲ ಮುಗೀತಾ? ಪೇಸ್ಟ್ ಒಂದೇನೆ. ಓಕೆ, ಕಂಡೆನ್ಸ್ ಮಿಲ್ಕು ಇದೆ, ಸಕ್ಕರೆನೂ ಇದೆ. ಓಕೆ, ಯಾವ್ದಾರ ಒಂದು ಹಾಕೋಬಹುದು. ಇದರ್ಧ ಹಾಕೊಂಡ್ರೆ ಒಳ್ಳೆ ಟೇಸ್ಟ್. ಕಂಡೆನ್ಸ್ ಮಿಲ್ಕ್ ಎನಿ ಕೀರ್ಗೆ ಹಾಕಿದ್ರೆ ಅದು ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ. ಓಕೆ, ನೀವು ಕೀರ್ ಹೆಂಗೆ ಮಾಡಿದ್ರು ಕಂಡೆನ್ಸ್ ಮಿಲ್ಕ್ ಹಾಕಿದಾಗ ಮ್ಯಾಚ್ ಆಗ್ಬಿಡುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ ಅನ್ಸ್ಬಿಡುತ್ತೆ. ಹಂಗೆಲ್ಲ ಏನಿಲ್ಲ, ಚೆನ್ನಾಗಿರೋ ಪ್ರೊಸೀಜರ್ ಚೆನ್ನಾಗಿರ್ಬೇಕು. ಮಾಡ್ಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ಪ್ರೊಸೀಜರ್ ಚೆನ್ನಾಗಿರ್ತದೆ, ಅಡುಗೆ ಚೆನ್ನಾಗಿರುತ್ತೆ ಅಂತ ನಾವು. ವಿಶಿಷ್ಟ ಆಗ್ತಾ ಇದ್ರಿ ಅಕ್ಕಿ? ಇದ್ರಿ ಬಾಸ್ಮತಿ ಅಕ್ಕಿ. ಯಾವ ರೀತಿ ಅಕ್ಕಿ ಇದು? ಬಾಸ್ಮತಿ. ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ. ಇಲ್ಲಾಂದ್ರೆ ಆರ್ಡಿನರಿ ರೈಸ್ ಅಲ್ಲೂ ಮಾಡಬಹುದು. ಇದು ಎಕ್ಸ್ಟ್ರಾ ಟೇಸ್ಟ್. ಓಕೆ, ನವಮಿಯ ಸ್ಪೆಷಲ್ ಇದು. ಬೇಕಂದ್ರೆ ಬಾಸುಮತಿ, ಇಲ್ಲ ಅಂದ್ರೆ ಊಟದಕ್ಕಿನೇ ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲು ಹಾಕ್ತೀನಿ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ಕಡಿಮೆ ಮಾಡಿದೀನಿ. ನೆಕ್ಸ್ಟ್ ಸಕ್ಕರೆ ಹಾಕೊಳ್ಳೋಣ ಅರ್ಧ.
ಓಕೆ ಅರ್ಧ ಕಂಡೆನ್ಸ್ ಮಿಲ್ಕ್ ಹಾಕೋಣ. ಓಕೆ ಅರ್ಧ ಸಕ್ಕರೆ. ಏನು ಖೀರ್ ಎಷ್ಟು ಮಾಡ್ತಾ ಇದ್ದೀರಾ? ಸ್ವಲ್ಪ ಸ್ವಲ್ಪ ಮಾಡೋ ಥರ ಇದೆಯಲ್ಲ ಇದು ಸೀನು. ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ಏನಾಗ್ತಿದ್ರಿ? ಬಾದಾಮಿ ಪೇಸ್ಟ್ ಹಾಕೋಣ. ಓಹೋ ಬಾದಾಮಿ, ಕಂಡೆನ್ಸ್ ಮಿಲ್ಕ್, ಸಕ್ಕರೆ, ಬಾಸುಮತಿ ಅಕ್ಕಿ, ಇನ್ನೇನು ಬೇಕು ಖೀರ್ ಹೇಳಿ. ಓಕೆ ನೀರ್ಗೀರ್ ಹಾಕ್ತೀರಾ? ಹಿಂಗೆ ಗಟ್ಟಿಗೆ ಇರ್ಬೇಕಾಯ್ತು. ಇಲ್ಲ ನೀರು ಹಾಕಿ, ಅನ್ನ ಬೇಯಿಸ್ಕೊಂಡಿದ್ದೀವಲ್ಲ ಅಷ್ಟೇನಾ ನೀರು ಸಾಕು. ಓಹೋ ನೀರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕಡಿಮೆ. ಓಕೆ ಒಂದು ಬಾಯ್ಲ್ ಬರಲಿ ಈಗ. ಓಕೆ ಬಾದಾಮಿ ಇಲ್ಲ ಅಂದರೆ ಬಾದಾಮಿ ಮಿಲ್ಕ್ ಪೌಡ್ರ್ ಸಹ ಬಳಸ್ಕೋಬೋದು. ಎನಿ ಖೀರ್ ಮಾಡುವಾಗ ಶಾವಿಗೆದು ಸಬ್ಬಕ್ಕಿ ಪಾಯಸ ಎಲ್ಲ ಮಾಡ್ತೀವಲ್ಲ, ಸ್ವಲ್ಪ ಬಾದಾಮಿ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಆ ಫ್ಲೇವರು ಬಂದ್ಬಿಡುತ್ತೆ. ಹೌದು ಅದು ತಿನ್ಬೇಕಾದ್ರೆ ಸ್ವಲ್ಪ ಏನೋ ಖುಷಿ. ಹೌದು ಬಾದಾಮಿ ಹಾಕಿದೀವಿ ಅಂತ ಕುದಿ ಬರ್ತಾ ಇದೆ. ಹ್ಞೂ ಕುದಿ ಬಂತು. ಈಗ ತೆಳು ಆಗುತ್ತೆ. ವಾಟರ್ ಮೆಲನ್ ಜ್ಯೂಸ್ ಹಾಕ್ತೀವಲ್ಲ ತೆಳು ಆಗ್ಬಿಡುತ್ತೆ. ಅದರಿಂದ ಫಸ್ಟ್ ಅನ್ನ ಆಗೋವಾಗಲೇ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ವಾಟ್ರಿ ಆಗ್ಬಿಡುತ್ತೆ. ಓಕೆ ಅಂತೂ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ಆ ಕಲ್ಲಂಗಡಿ ಹಣ್ಣಿಗೆ ಏನು ಇದು ಸೂಟಬಲ್ ಆಗಿರುತ್ತೆ. ಇದು ನಾರ್ತಲ್ಲ ತುಂಬ ಕಡೆ ಇದನ್ನು ಮಾಡಿಕೊಂಡು ಕುಡಿತಾರೆ. ಎಲ್ಲ ಹೋಟೆಲ್ಗಳು ಸಹ ಸಿಗುತ್ತೆ. ಸ್ವಲ್ಪ ಫ್ಲೇಮ್ ಕಡಿಮೆ. ವಾಟರ್ ಮೆಲನ್ ಜ್ಯೂಸ್ ಇದು. ಅದಕ್ಕೆ ಸಕ್ಕರೆ ಕ್ರೆ ಏನು ಹಾಕಿ? ಏನಿಲ್ಲ ಪ್ಯೂರ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ. ಎಸ್ ಸ್ವಲ್ಪ ಕಲರ್ ನೋಡಿ. ಏಲಕ್ಕಿ ಪುಡಿ, ಕಲ್ಲಂಗಡಿ ಹಣ್ಣು ಹಾಕಿ ದೇವರಾಣೆಗೂ ನಾನು ಯಾವತ್ತೂ ಖೀರ್ ಕುಡಿದಿಲ್ಲ ಅಲ್ವಾ. ಅದಕ್ಕೆ ಇವತ್ತು ನಿಮಗೆ ಕೊಡ್ತಾ ಇರೋದು ಹಾಕ್ತೀನಿ. ಏಲಕ್ಕಿ ಪುಡಿ. ಓಕೆ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಈಗ ಕಲರ್ ಚೇಂಜ್ ಆಗುತ್ತಲ್ರಿ? ಹೌದು ನ್ಯಾಚುರಲ್ ಕಲರ್. ಓಕೆ ಲಾಸ್ಟಲ್ಲಿ ಸ್ವಲ್ಪ ರೋಸ್ ಸಿರಪ್ ಹಾಕ್ಬಿಡೋಣ ಕಲರ್ಗೋಸ್ಕರ. ಕಲರ್ ಆಗುತ್ತೆ ಮತ್ತೆ ಒಳ್ಳೆ ಫ್ಲೇವರ್. ಒಳ್ಳೆ ಫ್ಲೇವರ್ ಕೊಡುತ್ತೆ. ರೋಸ್ ಶರ್ಬತ್ ಮಾಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೊಂದು ಸ್ವಲ್ಪ. ಓಕೆ ಸಾಕ್ಬಿಡಿ ಮೇಡಮ್, ನನಗೆ ಇಷ್ಟ ಆಗಲ್ಲ. ಮುಗಿತಾ ಆಫ್ ಮಾಡೋದಾ? ಇನ್ನ ಕುದಿಸ್ತಾ ಕುದಿಸ್ತಾ ಗಟ್ಟಿ ಆಗ್ತಾ ಇರುತ್ತಾ? ಗಟ್ಟಿ ಆಗುತ್ತೆ ಇದು. ಯೂಶಲಿ ಖೀರ್ ಅಂದ್ರೆ ಸ್ವಲ್ಪ ಎಲ್ಲ ತೆಳುನೇ ಇರಬೇಕು. ಹಾಕೊಂಬಿಡ್ಲಾ? ವಾಟರ್ ಮೆಲನ್ ಖೀರ್ ಖೀರ್ ತರ ಕಾಣ್ತಾ ಇದೆ ನಿಮ್ಗೆಲ್ಲ, ಆ ಕಡೆ ಜ್ಯೂಸ್ ತರ ಕಾಣ್ತಾ ಇದೆ. ಜ್ಯೂಸ್ ಹಾಕಿ ಮಾಡಿರುವಂತ ಖೀರ್ ಇದು. ಶ್ರೀ ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಖೀರು ಕೊಟ್ಟಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಖೀರನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು. ಇದನ್ನು ತಿನ್ನಬೇಕು, ನೋಡಬೇಕು. ತಿಂದರೆ ಖಾಲಿನೂ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗುತ್ತೆ? ಫಸ್ಟು ಇದನ್ನು ಯಾವ ರೀತಿ ಮಾಡಿದರೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಕಲ್ಲಂಗಡಿನ ಖೀರು ಮಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ಖೀರು ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ಹಾಲು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಅಕ್ಕಿ, ನೀರು, ಹಾಲು ಹಾಕಿ ಬೇಯಿಸಿ ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, ರುಬ್ಬಿದ ಬಾದಾಮಿ ಪೇಸ್ಟ್, ಕಲ್ಲಂಗಡಿ ಜ್ಯೂಸ್, ಏಲಕ್ಕಿ ಪುಡಿ ಹಾಕಿ ಕುದಿಸಿ ಕೊನೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಪೀಸ್ ಹಾಕಿದರೆ ಕಲ್ಲಂಗಡಿ ಹಣ್ಣಿನ ಖೀರು ಕುಡಿಯಲು ರೆಡಿ. ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಖೀರ್ ಅಂತ ಕುಡಿಯೋದು, ಜ್ಯೂಸ್ ಅಂತ ಕುಡಿಯೋದು? ಇದನ್ನ ಜ್ಯೂಸ್ ಹಾಕಿ ಖೀರ್ ಮಾಡಿರೋದು. ಜ್ಯೂಸ್ ಹಾಕಿ ಖೀರ್ ಮಾಡಿರೋದು. ಬಿಸಿ ಇದೆ, ಚೆನ್ನಾಗಿದೆ ರೀ, ಚೆನ್ನಾಗಿದೆ, ಚೆನ್ನಾಗಿದೆ, ವೆರೈಟಿ ಚೆನ್ನಾಗಿದೆ, ಅದ್ಭುತ. ವಾಟರ್ ಮೆಲನ್ ಜ್ಯೂಸ್ ಯಾವಾಗ್ಲೂ ಮಾಡ್ತಾ ಇರ್ತೀವಿ, ಇದು ಬೇರೆ ತರ ಇದೆ. ವಾಟರ್ ಮೆಲನ್ ಏನು ಗೊತ್ತಾಗ್ತಾ ಇಲ್ಲ, ಫ್ಲೇವರ್ ಏನು ಗೊತ್ತಾಗ್ತಾ ಇಲ್ಲ. ಫ್ರೂಟ್ ತಿಂತಾ ಇರ್ಬೇಕು ಖೀರ್ ಜೊತೆಗೆ, ಏನು ಗೊತ್ತಾಗ್ತಾ ಇಲ್ಲ ಈ ಹಣ್ಣು, ಏನು ಗೊತ್ತಾಗ್ತಾ ಇಲ್ಲ.
ಬಟ್ ಏನು ತಿಂತಾ ತಿಂದ್ರೆ ತಿನ್ಬೇಕಷ್ಟೇ, ಬಟ್ ಕೀರು ಅದ್ಭುತವಾಗಿದೆ. ಅಂದ್ರೆ ಹಾಲ್ ಜೊತೆ ಮಿಕ್ಸ್ ಆದಾಗ ವಾಟರ್ ಮೆಲನ್ ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ಬಾದಾಮು, ಬಾಸುಮತಿ ರೈಸು, ಕಂಡೆನ್ಸ್ ಮಿಲ್ಕ್ ಇವೆಲ್ಲ ಫ್ಲೇವರು ಡಾಮಿನೇಟ್ ಮಾಡ್ಬಿಟ್ಟಿದೆ. ಸ್ವೀಟ್ ಸಾಕು ನಿಮ್ಗೆ, ವಾಟರ್ ಮೆಲನ್ ಸ್ವೀಟ್ ಇರುತ್ತೆ, ಕಡಿಮೆನೆ ಹಾಕ್ಬೇಕು. ಚೆನ್ನಾಗಿದೆ. ಹೊಸ ತರ ಕೀರು, ಹೊಸ ತರ ಕೀರು, ಹೊಸ ಬಣ್ಣದ ಕೀರು, ಹಣ್ಣಿನ ರಸ ಹಾಕಿ ಮಾಡಿರುವಂತ ಕೀರು. ಒಂದ್ ಕಪ್ಪಲ್ ಹಾಕೊಂಡು ಕುಡೀರಿ ನೀವು. ನೀವಾಗ ನೋಡ್ತಾ ಇದ್ರೆ ಭಯ ಆಗ್ತದೆ ನಮ್ಗೆ. ಚೆನ್ನಾಗಿದ್ರಿ ಹೋಗ್ರಿ ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಕಲಂಜಣ್ಣಿನ ಕೀರನ್ನು ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ರಾಮನವಮಿಲಿ ಒಂದು ಹೊಸ ಡಿಶ್ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಕೀರನ್ನ ಮಾಡಿದ್ದಕ್ಕೆ, ನಮ್ಗೆ ಕುಡಿಸಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವ್ರು ಬರ್ತಾ ಇದ್ದಾರೆ. ಮುರಳಿ ಅವರೇ, ಒಂದೇನೋ ಮಾಡಿ ತೋರಿಸ್ತೀವಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ನಮ್ಮ ರಾಮ ನವಮಿಗೆ ಏನು ಮಾಡ್ತಾ ಇದ್ದಾರೆ ಚಂದ್ರಪ್ಪನವ್ರು ಅಂತ. ಚಂದ್ರಪ್ಪ ಬನ್ನಿರಿ. ಏನ್ರಿ ಚಂದ್ರಪ್ಪ ಬರಬೇಕಾದ್ರೆ ನೀರು ಮಜ್ಜಿಗೆ ಪಾನಕ ಇಟ್ಕೊಂಡು ರಾಮರಸ ತಗೊಂಡೇನೋ ಬರ್ತೀರಾ ಅಂತಂದ್ರೆ ಬರೀ ಕೈಯಲ್ಲ. ಮಾಡಿ ತಗೊಂಡ್ ಬಂದ್ಬಿಟ್ರೆ ಜನಗಳಿಗೂ ಗೊತ್ತಾಗಬೇಕಲ್ಲ ಹೆಂಗ್ ಮಾಡ್ತಾರೆ ಅಂತ. ಅದು ಇಲ್ಲದೆ ಮಾಡಿ ಒಂದು ಸೆಕೆಂಡ್ ಕೊಡ್ತೀನಿ. ಏನ್ ಕೊಡ್ತೀರಾ ಫಸ್ಟ್, ಏನ್ ಮಾಡ್ತಾ ಇದ್ರೆ ರಾಮನವಮಿಗೆ? ಫಸ್ಟ್ ನಮಗೆ ಒಂದು ಅವಲಕ್ಕಿ ಸಜ್ಜಿಗೆ ಮಾಡ್ಕೊಡ್ತೀನಿ. ಅವಲಕ್ಕಿ ಸಜ್ಜಿಗೆನಾ? ಅದ್ರ ಜೊತೆಗೆ ನೀರ್ ಮಜ್ಜಿಗೆ ಪಾನಕ ಅದೆಲ್ಲ ಬೇಡ. ಫಸ್ಟ್ ಏನ್ ಮಾಡ್ತೀವಿ ಅದನ್ನ ಹೇಳಿ. ಅವಲಕ್ಕಿ ಸಜ್ಜಿಗೆ ಮಾಡ್ತೀವಿ. ಅವಲಕ್ಕಿ ಸಜ್ಜಿಗೆ ಮಾಡಕ್ಕೆ ಏನೇನ್ ತಿನ್ನಿದ್ರೆ ಹೇಳಿ. ಅವಲಕ್ಕಿ ಸಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಹಾಲು, ಬಾಳೆಹಣ್ಣು, ಏಲಕ್ಕಿ ಪುಡಿ, ಕುಂಕುಮ ಕೇಸರಿ, ತುಪ್ಪ. ಬಾಳೆಹಣ್ಣೆಲ್ಲ ಹಾಕ್ತೀರಾ? ಶುರು ಮಾಡೋಣ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ನನಗೊಂದು ಪಾತ್ರೆ ಕೊಡಿ, ನೀರಿಗೆ ಕೊಡೋಣ. ನೀರಿಡಕ್ಕೆ? ಏನ್ ನೀರಿಡಕ್ಕೆ? ನೀರು ಕಾಯ್ತಾ ಇರ್ಬೇಕು, ಅವಾಗ ಜಲ್ದಿ ಕೆಲಸ ಆಗು. ಒಂದು ಕಪ್ ಅವಲಕ್ಕಿ ಹಾಕ್ತಾ ಇದೀನಿ, ಮೆಜರ್ಮೆಂಟ್ ಕರೆಕ್ಟ್ ಆಗಿರ್ಬೇಕು, ಅದಕ್ಕೋಸ್ಕರ ಇದ್ರಲ್ಲಿ ನೀರು ಹಾಕ್ಬೇಕು. ಅದಕ್ಕೋಸ್ಕರ ಆಯ್ತು. ಇದನ್ನ ಇದ್ರಲ್ಲಿ ಅವಲಕ್ಕಿನ? ಅದು ಅವಲಕ್ಕಿ. ಇದು ಅವಲಕ್ಕಿನ ಏನು ರುಬ್ಕೊಳ್ತಾ ಇದೀರಾ? ಪೌಡ್ರ್ ಮಾಡ್ಕೋತೀನಿ. ಪೌಡ್ರನ? ಓಕೆ. ಒಂದು ಮುಕ್ಕಾಲು ನೀರು ಹಾಕ್ಬೇಕು ಇದಕ್ಕೆ. ಇಲ್ಲ ಸರ್. ಏನದು? ನೀರಾ? ಹಾಲು. ಇದು ಹಾಲು ನೀರು ಒಟ್ಟಿಗೆ ಬೇಯಿಸ್ತೀರಿ, ಕುದಿಸ್ತೀರಿ? ಸರಿ, ಕುದಿಸ್ತೀನಿ. ಒಂದಕ್ಕೆ ಒಂದು ಮುಕ್ಕಾಲು, ಒಂದಕ್ಕೆ ಒಂದು ಮುಕ್ಕಾಲಷ್ಟು ನೀರು ಮಿಶ್ರಿತವಾದಂತ ಹಾಲು ಅದು. ಓಕೆ. ಇದು ಕುದಿತಾ ಇರ್ಬೇಕಾ? ಇದು ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ. ಇದಕ್ಕೇನೆ ಅಂದ್ರೆ ಎಷ್ಟು ಅವಲಕ್ಕಿ ತಗೊಂಡಿದೀವೋ ಅದರ ಒಂದು ಮುಕ್ಕಾಲಷ್ಟು ನೀರು ಮಿಶ್ರಿತವಾದಂತ ಹಾಲನ್ನ ಹಾಕಿ ಕುದಿಸ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ಕುಂಕುಮ ಕೇಸರಿನ ಹಾಕಿದೀವಿ. ಇವಾಗ ಏನ್ ಮಾಡ್ತಾ ಇದೀರ ಚಂದ್ರಪ್ಪ ನೀವು? ಅವಲಕ್ಕಿ ಪೌಡರ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಧೈರ್ಯವಾಗಿ ಮಾಡ್ಕೊಳ್ಳಿ. ಸರ್ ಸರಿಯಾಗಿ ರವೆ ತರನ ಪುಡಿನ ಫುಲ್ ಪೌಡ್ರ? ಫುಲ್ ಪೌಡ್ರ ಅಲ್ಲ, ಸ್ವಲ್ಪ ರವೆ ತರ. ರವೆ ತರ ಆಗೋಯ್ತದು. ಇದು ಕೊಡ್ಲಾ? ಓಕೆ ಸರ್. ತುಪ್ಪ ಹಾಕಿ ಸರ್. ತುಪ್ಪ ಹಾಕೋಣ? ಅಂದ್ರೆ ರಾಮನವಮಿಗೆ ಈ ತರ ಎಲ್ಲ ಮಾಡ್ಕೋಬೇಕು. ನಾನೇನು ಮೊನ್ನೆ ಎಲ್ಲ ಹೇಳ್ತಾ ಇದ್ರಿ, ಎದುರು ರಾಮರಸ ತೋರಿಸ್ತೀವಿ ಮುರಳಿಯವರೇ, ನೋಡಿ ನೋಡಿ ಅಂತಿದ್ರಿ. ರಾಮರಸ ಎಲ್ಲ ತೋರಿಸೋಂಗಿಲ್ಲ ಸರ್, ಅದು ಮಾಡಿದೀವಿ ಸರ್. ಪರ್ಸನ್ ಎಲ್ಲ ಕುಡಿಯೋದು ಅದು. ಹಂಗ ಪರ್ಸನ್ ಕುಡಿಯೋದು? ಹಂಗಂದ್ರೆ ತೋರಿಸ್ಬಿಡಿ, ತೋರಿಸ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತಿದ್ವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಇವಾಗ ನೋಡಿ ಸಕ್ಕರೆ, ಒಂದಕ್ಕೆ ಒಂದು ಸಕ್ಕರೆ. ಅಂದ್ರೆ ಒಂದು ಬೌಲಷ್ಟು ನಾವು ಅವಲಕ್ಕಿ ತಗೊಂಡಿದ್ರೆ ಒಂದು ಬೌಲಷ್ಟು ಸಕ್ಕರೆ. ಸಕ್ಕರೆ ನಾವು ಚಿರು ರವೆನಲ್ಲಿ ಮಾಡಿದಾಗ ಒಂದಕ್ಕೆ ಒಂದೂವರೆ ಹಾಕ್ಬೇಕು. ಇದಕ್ಕೆ ಒಂದಕ್ಕೆ ಒಂದು ಹಾಕಿದ್ರೆ ಸಾಕು, ಯಾಕಂದ್ರೆ ಇದರಲ್ಲಿ ಅವಲಕ್ಕಿನಲ್ಲಿ ಸ್ವೀಟ್ ಇರುತ್ತೆ. ಓಹೋ, ಸ್ವೀಟ್ ಕಮ್ಮಿ ಇರುತ್ತೆ ಸ್ವಲ್ಪ. ಓಕೆ ಓಕೆ ಓಕೆ. ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀರಾ? ಓಹೋ ಹೋ. ವಿಶೇಷವಾದಂಥ ರಾಮ ನವಮಿಗೆ ನಾವು ಒಂದು ಸಿಹಿಯನ್ನು ತೋರಿಸ್ತಾ ಇದ್ದೀವಿ ಅಂತ ಚಂದ್ರಪ್ಪನವರು. ಪೌಡ್ರ್ ಪೂರ ಸಕ್ಕರೆ ಆಗೋಯ್ತು ಇವಾಗ. ಅದು ಸಕ್ಕರೆ ಆಗಿದೆ. ನೆಕ್ಸ್ಟ್ ಏನ್ ಮಾಡ? ನೆಕ್ಸ್ಟ್ ಎಲ್ಲ ರೆಡಿ ಇದೆ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಡೋಣ. ಹಾಲು, ಹಾಲಿಗೆ ಸ್ವಲ್ಪ ನೀರು, ನೀರ್ ಮೇಲೆ ಸ್ವಲ್ಪ ಹಾಲು, ತಿರ್ಗಾದಕ್ಕೆ ಸ್ವಲ್ಪ ಕೇಸರಿ, ಅದ್ರ ಮೇಲೆ ಸ್ವಲ್ಪ ಏಲಕ್ಕಿನ ಹಾಕಿ ಇಲ್ಲಿ ಕುದಿಸ್ತಾ ಇದೀವಿ. ಇಲ್ಲಿ ತುಪ್ಪ ಹಾಕಿದೀವಿ, ಅಲ್ಲಿ ರವೆನ ಪೌಡ್ರ್ ಮಾಡ್ಕೊಂಡಿದೀವಿ, ಸಕ್ಕರೆನೂ ಸಹ ಪೌಡ್ರ್ ಮಾಡ್ಕೊಂಡಿದೀವಿ. ಓಕೆ. ನೆಕ್ಸ್ಟ್ ಪೌಡ್ರ್ ಮಾಡ್ಕೊಂಡಿರುವಂಥ ಅವಲಕ್ಕಿ. ಓಕೆ ಓಕೆ. ಪೌಡ್ರ್ ಮಾಡಿರುವಂಥ ಅವಲಕ್ಕಿ, ಗಟ್ಟಿ ಅವಲಕ್ಕಿ. ಅವಲಕ್ಕಿನ ನಾವು ಸ್ವಲ್ಪ ಅದನ್ನು ಏನು ನೀರ್ಗೀರ ನೆನೆಸೋದು ಬೇಕಾಗಿಲ್ಲ, ತೊಗೊಂಡ್ವಿ, ಗ್ರೈಂಡ್ ಹಾಕೊಂಡ್ವಿ, ಸ್ವಲ್ಪ ರವೆ ಥರ ಆಗೋ ತನಕ ಮಾಡ್ಕೊಂಡಿದ್ವಿ ಅಲ್ವಾ ಚಂದ್ರಪ್ಪ? ಇದು ಅವಲಕ್ಕಿ ಅಂದರೆ ನಾವು ತುಪ್ಪದಲ್ಲಿ ಆಗಲಿ ಎಣ್ಣೆನಲ್ಲಿ ಹಾಕಿದಾಗ ಏನಾಗುತ್ತೆ? ಇರ್ಕೊಂಬಿಡುತ್ತೆ. ಚೆನ್ನಾಗಿಲ್ಲ, ಇರ್ಕೊಳ್ಳಲ್ಲ, ಪೂರಿ ಆಗುತ್ತೆ.
ಗರಿಗರಿ ಪೂರಿ ಎದ್ದೇಳುತ್ತೆ. ಅವಲಕ್ಕಿ ನಾವು ಆಯಿಲ್ ಎಣ್ಣೆಲಿ ಆಗಿದ ತಕ್ಷಣ ಓಕೆ ಅವಲಕ್ಕಿ ಏನಾಗುತ್ತೆ ಪೂರಿ ಆಗುತ್ತೆ. ಆಯ್ತು, ಕಡಲೆ ಪುರಿ ಥರ ಆಗುತ್ತೆ. ಹೌದು ನೋಡಿ, ಅದಾಗಬಾರ್ದು ಅಂತಲೇ ಈ ಥರ ನಾವು ಒಂದು ಕಂಡಿಡಿದು ಇದನ್ನು ಈ ಥರ ಮಾಡ್ತಾ ಇರೋದು. ಇಲ್ಲಾಂದರೆ ಅದು ಡೈರೆಕ್ಟಾಗಿ ಹಾಕ್ಬಿಟ್ರೆ ಅವಲಕ್ಕಿ ಆಗುತ್ತೆ. ಓಹೋ, ಪೂರಿ ಆಗ್ಬಿಡ್ತದೆ ಅದು ಡೈರೆಕ್ಟಾಗಿ ಹಾಕಿದಾಗ. ಸ್ವಲ್ಪ ತುಪ್ಪಾಕಿ ಎಷ್ಟು ಇದಕ್ಕೆ ನಿಮಗೆ ಡಾಕ್ಟ್ರೇಟ್ ಕೊಡಬೇಕು ಚಂದ್ರಪ್ಪ. ಕೊಡ್ತಾ ನಿಧಾನಕ್ಕೆ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಇದು ಎಣ್ಣೆ ಹಾಕ್ಬಾರ್ದು, ಬರೀ ತುಪ್ಪದಲ್ಲೇ ಮಾಡಬೇಕು. ಮಾಡಿ 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 ಮಾಡಿ. ರಾಮ ನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅಡುಗೆನ ಮಾಡ್ತಾ ಇದ್ದಾರೆ ಚಂದ್ರಪ್ಪ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುಣಬೇಕಾ ಇದ್ದೀನಿ ಉರ್ಕೊಳ್ಳೋದು ಇರ್ಕೊಳ್ಳೋದು ಏನು ಬೇಡವಾ? ನೋಡಿ, ಉರಿತಾ ಇದ್ದೀನಿ ಅದು ಎಲ್ಲ ಉರಿತದೆ ಸರ್, ಇದ್ರಲ್ಲಿ ಆಗುತ್ತೆ, ರೋಸ್ಟ್ ಆಗುತ್ತೆ. ಆ ಥರ ಎಲ್ಲ ಉರ್ಕೊಂಡು ಒಂದೊಂದಾಗಿ ಉರ್ಕೊಂಡಾಗ ಉರ್ಕೊಳ್ಕೋದ್ರೆ ಮನೇಲಿ ಹೆಂಗಸರುಗಳು ನಾವಲ್ಲ, ನಾವೆಲ್ಲ ಹೋಲ್ಸಲ್ ಒಂದ್ಸತಿ ಹಾಕೊಂಡು ಮಾಡ್ತಾ ಇರ್ತೀವಿ. ಇದನ್ನೇ ಸುಲಭವಾದ ಕೆಲಸ ತೋರಿಸ್ಕೊಡೋದು ನಾವು, ತಲೆ ಕೆಡಿಸ್ಕೊಂಡು ಹಾಕೊಂಡು ಇಟ್ಕೊಂಡು ಹಾಕೊಂಡು ಕೂತ್ಕೊಳ್ಳೋದಲ್ಲ, ಅಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ ತೋರಿಸೋದು ನಾವು. ಓಕೆ ಆಯಿತು, ನೆಕ್ಸ್ಟ್ ಏನು ಮಾಡೋಣ? ಎಷ್ಟು ಆಯಿತು, ರೆಡಿ ಆಯ್ತು, ಇನ್ನೇನು ಸ್ವಲ್ಪ ಎರಡು ನಿಮಿಷ ಅಷ್ಟೇ. ಏನು ಹಾಕ್ಬೇಕು ಅದಕ್ಕೆ? ಏನು ಸರ್ ಅಷ್ಟೇ, ಅದು ಹಾಲು ಇದಕ್ಕೆ ಹಾಕಿದ್ರೆ ಅಷ್ಟೇ ಅಷ್ಟೇ. ಹೌದಾ? ಕುದಿತಾ ಇರುವಂಥ ಹಾಲು, ಬಟ್ ಈ ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಷ್ಟೇ. ನಿಮಗೆ ಸಕ್ಕರೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಇಲ್ಲಿ ಹಾಕಿದಾಗ ಅದನ್ನು ಕುಡಿಯಲ್ಲ, ಕುಡಿಯಲ್ಲ. ಇದು ಹಾಕಿ ನೋಡ್ತೀನಿ, ರೈತ ನೋಡ್ತೀರಾ, ಚೆಕ್ ಮಾಡಿ ತೋರಿಸ್ತೀನಿ. ಹಾಲು ಕುಡಿಯಲ್ಲ ಸಕ್ಕರೆನ? ಸಕ್ಕರೆ ಹಾಕ್ಬಿಟ್ರೆ ಇದು ಬೇಯಲ್ಲ. ಸಕ್ಕರೆ ಯಾವಾಗ ಹಾಕೋದು? ಇದು ಹಾಲು ಹಾಕಿ, ಇದೆಲ್ಲ ಹಾಲು ಹಾಕಿ ಬೆಂದ ಮೇಲೆ ಇದು ಬೇಯಬೇಕು. ಓಕೆ, ಬೆಂದಿ ಬೆತ್ತಗಾದ ಮೇಲೆ ಆವಾಗ ನಾವು ಸಕ್ಕರೆ ಹಾಕೋಬೇಕು. ಓಕೆ ಓಕೆ, ನಾವು ಹಂಗೆ ಹಾಕ್ಬಿಟ್ರೆ ರವೆ ರವೆ ಹಂಗೆ ಇರುತ್ತೆ. ಓಕೆ, ತುಪ್ಪದಲ್ಲಿ ನಾವು ಸಣ್ಣದಾಗಿ ಗ್ರ್ಯಾನ್ಸ್ ಥರ ಮಾಡ್ಕೊಂಡಿದ್ದೀವಿ, ಅದನ್ನು ತುಪ್ಪದಲ್ಲಿ ಉರಿತಾ ಇದ್ದೀವಿ. ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಾಕದಾ? ಹಾಕಿ, ನಿಧಾನಕ್ಕೆ ಹಾಕಬೇಕು. ಸರಿ ಸರ್, ಕೈ ಸುಟ್ಟು ಕೊಡ್ತೀನಿ. ಆಮೇಲೆ ಅವಲಕ್ಕಿ ಕೇಸರಿ ಬಾತ್, ಪೈನಾಪಲ್ ಗಿನಾಪಲ್ ಹಾಕ್ತಾ ಇಲ್ಲ ನಾವು, ಬಾಳೆ ಹಾಕ್ತಾ ಇದ್ದೀವಿ. ಒಂದೊಂದಕ್ಕೆ ಒಂದೊಂದು ಇದು ಬಾಳೆ ಹಾಕಿ ಮಾಡೋಣ. ಬೇಯ್ತಿದ್ದು ನಾವು ಡೈರೆಕ್ಟ್ ಆಗಿ ಸಕ್ಕರೆ ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ ಬೇಯಲ್ಲ ಇದು. ಇವಾಗ ಹಾಲಾಕ್ತೀರಿ? ಹಾಲಾಕಾಯ್ತಲ್ಲ ಇದು ಸಕ್ಕರೆ. ಸಕ್ಕರೆ ಇವಾಗ ಹಾಕ್ತೀವಿ, ಬೆಂದಿದೆಯಲ್ಲ. ಇವಾಗ ಸಕ್ಕರೆ ಹಾಕಿದ ಮೇಲೆ ತಿರ್ಗಾ ನೀರು ಬಿಟ್ಕೊಳ್ತಲ್ಲ, ಅದು ಬೆಂದಿ ಆಗುತ್ತಲ್ಲ. ಅಷ್ಟೇ ಗಟ್ಟಿ ಮತ್ತೆ ಆಗುತ್ತೆ ಅದು. ಹೌದಾ? ಇವಾಗ ಎಷ್ಟು ಗಟ್ಟಿ ಇದೆ. ಓಕೆ, ಇವಾಗ ನಾ ಸಕ್ಕರೆ ಹಾಕಿದ ತಕ್ಷಣ ಹೇಳ್ತಾರೆ, ಏನು ಹೇಳ್ತಾರೆ, ಏನು ಸೇನಪ್ಪ ಪಾಯಸ ಆಯಿತು ಅಂತೀರ, ಹಂಗೆ ಹೇಳೋದು ನಿಮ್ಗೆ ಗೊತ್ತು. ಹೌದಾ? ಇವಾಗ ನೋಡಿ, ಒಂದಕ್ಕೆ ಒಂದು ಸಕ್ಕರೆ, ಒಂದಕ್ಕೆ ಒಂದು ಸಕ್ಕರೆ. ಒಂದು ಬಟ್ಟಲಿನಷ್ಟು ಅವಲಕ್ಕಿ ತೊಗೊಂಡಿದ್ರೆ ಒಂದು ಬಟ್ಟಲಿನಷ್ಟು ಸಕ್ಕರೆ ಪುಡಿ. ಇದು ಪುಡಿಗೂ ಡೈರೆಕ್ಟಾಗಿ ಸಕ್ಕರೆ ಹಾಕ್ರೆ ಏನಾಗುತ್ತೆ? ಕರಗಲ್ಲ, ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರನ ನೀರ್ಗಿರೇನಿಲ್ಲ ಅಷ್ಟೇ. ಅಷ್ಟೇ ಅಷ್ಟೇ, ನೀರೇನಿಲ್ಲ. ಅಂದರೆ ಇವಾಗ ಸಕ್ಕರೆ ಒಳಗೆ ಚೆನ್ನಾಗಿ ಅದು ಬೇಯಬೇಕು. ಏನಿಲ್ಲ, ಎರಡು ಮೂರು ನಿಮಿಷ ಅಷ್ಟೇ. ಹೌದಾ? ತುಪ್ಪ ಕಡಿಮೆ ಆಯ್ತಾ? ಇಲ್ಲ ಇಲ್ಲ, ಸಾಕು. ಸಾಕಲ್ಲ, ನಾವು ಇದೆಲ್ಲ ಹಾಕಿ ತಿರುಗಿಸಿದಾಗ ತಿರುಗಿಸಿದಾಗ ತಿರುಗಬೇಕು, ಅವಾಗ ಸರಿ ಹೋಯ್ತು. ತುಪ್ಪ ಸಾಕು ಬೇಕು ಅಂತ ಅವಾಗ ಹೇಳುತ್ತೆ ಅದು. ಓಕೆ ಓಕೆ, ತುಪ್ಪ ಬೇಕಂತ ಕೇಳುತ್ತೆ, ನಿಮ್ಗೆ ತಿರುಗಲಿಲ್ಲ ಅಂದರೆ ಅದಕ್ಕೆ ಬೇಕು ಅಂತ ಕೇಳುತ್ತೆ. ಓಕೆ ಓಕೆ, ನೋಡಿ ಎಷ್ಟು ನೀರಾಗೋಯ್ತಲ್ಲ, ತಿರ್ಗಿ ಗಟ್ಟಿ ಆಗುತ್ತಾ? ಅದೇ ನಾನು ಹೇಳಿದ್ನಲ್ಲ, ಅಷ್ಟೇ ಗಟ್ಟಿ ತಿರ್ಗಿ ಆಗುತ್ತೆ ಇದು. ಕರೆಕ್ಟು. ಇದು ಏನದು, ಬಾಳೆಣ್ಣೆ ಯಾವಾಗ ಹಾಕೋದು? ಅದು ನಾವು ಆಫ್ ಮಾಡಿದ್ಮೇಲೆ ಆಫ್ ಅಂದ್ರೆ ಬಾಳೆಣ್ಣೆ ಹಾಕೋದಾ? ಓಕೆ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಅವಲಕ್ಕಿ ಕೇಸರಿ ಬಾತು. ಯೂಶಲಿ ಎಲ್ಲ ಕೇಸರಿ ಬಾತ್ನ ಮಾಡ್ಕೊಳ್ತಾರೆ, ಗೊತ್ತಿದೆ, ಕ್ರಮ ತಿಳ್ಕೊಳ್ಳಿ. ಯಾವಾಗ ಸಕ್ಕರೆ ಹಾಕಬೇಕು, ಯಾಕೆ ಆವಾಗ ಹಾಲು ಹಾಕಬೇಕು, ಯಾಕೆ ಬಟ್ರು ಮಾಡೋದು ಕೇಸರಿ ಬಾತ್ ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಮಾಡೋದು ಲೊಡ್ಡಾಗಿರುತ್ತೆ, ಇವೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಮಾಡ್ಕೋಬೋದು. ಇದು ರಾಮ ನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ವೈವಿಧ್ಯಮಯ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಯಾವುದಕ್ಕೆ ನಾವು ಸಿಹಿ ಮಾಡಿದಾಗ ನಾವು ಏನೇ ಮಾಡಲಿ, ಬೆಲ್ಲನಾಗಲಿ ಸಕ್ಕರೆನಾಗಲಿ ಅಕ್ಕಿ ರವೆ ಯಾವುದೇ ಆಗಲಿ ಅದು ಬೆಂದ ಮೇಲೆ ಸ್ವೀಟ್ ಹಾಕಿ ಸಿಹಿ ಬೀಳಬೇಕು ಅದಕ್ಕೆ. ಇಲ್ಲ ಅಂದ್ರೆ ಮೊದಲೇ ಹಾಕಿದ್ರೆ ಬೇಯಲ್ಲ, ದೊಡ್ಡ ಬಿದ್ದೋಗುತ್ತೆ, ದೊಡ್ಡ ಬಿದ್ದಾಗುತ್ತೆ. ಅವೆಲ್ಲ ಏನು ನೀವು ಹೇಳ್ದಂಗೆ ಬಟ್ರ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿತ್ತು, ಸ್ಮೂತ್ ಆಗಿತ್ತು, ನಾ ಮನೇಲಿ ಮಾಡ್ಕೊಂಡಿದ್ದೆ. ಹೌದೌದೌದು, ಅದಕ್ಕೆ ದಯವಿಟ್ಟು ಕ್ರಮಗಳನ್ನ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಮಾಡಕ್ಕೆ ಬರುತ್ತೀರಿ, ಇನ್ ಕೇಸ್ ಇವತ್ತು ಮಾಡಕ್ಕೆ ಬರೋಲ್ಲ, ಬರುತ್ತೆ ಬರುತ್ತೆ. ಆದರೆ ಯಾವ ಅದೇ ಸಕ್ಕರೆ ನೆನೆ, ಅದೇ ತುಪ್ಪ ನೆನೆ, ಯಾವಾಗ ತುಪ್ಪ ಹಾಕಿದ್ವಿ, ಯಾವಾಗ ಸಕ್ಕರೆ ಹಾಕಿದ್ವಿ, ಸಕ್ಕರೆ ಹಾಕಿದ ಮೇಲೆ ಹಾಲು ಹಾಕಿದ್ವ, ಹಾಲು ಹಾಕಿದ ಮೇಲೆ ತುಪ್ಪ ಹಾಕಿದ್ವ ನೋಡಿಕೊಂಡ್ರೆ ನಿಮ್ಮ ಮನೇಲಿ ಮಾಡೋ ಕೇಸರಿ ಬಾತು ಕೂಡ ಬಟ್ರು ಮಾಡೋ ಕೇಸರಿ ಬಾತ್ ಥರನೇ ಇರುತ್ತೆ ಅನ್ನೋ ನಂಬಿಕೆ ನಮಗೆ. ಸರ್ ತುಪ್ಪ ಬೇಡ ಅಂತ ಇವಾಗ? ಹೌದು.
ತಿರುಗಿಸ್ತಾ ಇದೆ ಅಂದ್ರೆ ತುಪ್ಪ ಬೇಡ ಅಂತ ಇನ್ನೇನು ರೆಡಿ ಆಯ್ತಾ ಇದೆ. ನಿಂತೋಗ್ಬಿಟ್ಟಿದ್ರೆ ತುಪ್ಪ ಹಾಕ್ಬೇಕು, ಇಟ್ಕೋಬಿಡ್ತು ತುಪ್ಪ ಹಾಕ್ಬೇಕು. ಗ್ರೀಸ್ ಇದ್ದಂಗೆ ಸರಿಯಾಗಿ ಹೋಗಿಲ್ಲ ಅಂದ್ರೆ ತುಪ್ಪ ಹಾಕೋಬೇಕು. ಹಿಂಗ್ ತಿರುಗ್ತಾ ಇದ್ರೆ ಸರಿ ಇದೆ, ಗ್ರೀಸ್ ಇದೆ ಅಂತ ಅಲ್ವಾ? ನೋಡಿ ಆಯ್ತು ಇವಾಗ. ಓಕೆ ಸರ್, ಓಕೆ ಸರ್. ಹಿಂಗ್ ತಿರುಗಿದ್ರೆ ರೆಡಿ ಆಯ್ತು ಅಂತ. ಓಕೆ, ರೆಡಿ ಆಗಿದೆ ನೋಡಿ. ಬಾಳ್ನಾಕ್ರಿ ಪಚ್ಚಬಾಳೆಹಣ್ಣ. ಯಾವ ಬಾಳೆಹಣ್ಣು ಹಾಕ್ಬೇಕು? ಏಲಕ್ಕಿ ಬಾಳೆಹಣ್ಣು. ಪಚ್ಚಬಾಳೆ ಬಿಡ್ವಾ? ಪಚ್ಚಬಾಳೆಹಣ್ಣು ಹಾಕಿದ್ರೆ ಏನಾಗುತ್ತೆ, ಅಳಸೋತ್ತರ ನೀರು ನೀರು ಬಿಟ್ಕೋತಾರೆ, ಸ್ವಲ್ಪ ಪಚ್ಚ ಪಚ್ಚ ಆಗುತ್ತೆ. ಹಾಂ ಹಾಂ, ಇದೇ ಎಣ್ಣೆ, ಇದೇ ಬಾಳೆಹಣ್ಣು ಸಾಕಂತ? ಇದೇ ಬಾಳೆಹಣ್ಣು ಒಳ್ಳೆಯದು. ಓಕೆ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಮನವಮಿಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆನ ತೋರಿಸ್ಕೊಟ್ಟಿದ್ದಾರೆ. ಅವಲಕ್ಕಿಯ ಕೇಸರಿ ಬಾತ್ ಈಸಿಯಾಗಿದೆ, ಮಾಡ್ಕೊಳ್ಳಿ. ಆಗಿದೆ ಸರ್. ಅಪ್ಪಣ್ಣ ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಅವಲಕ್ಕಿ ಕೇಸರಿ ಬಾತ್ ಅನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಚಂದ್ರಪ್ಪನಿಗೆ ಏನಾಸೆ ಅಂದರೆ, ಸರ್ ಪಾನಕ ನೀರು ಮಜ್ಜಿಗೆ ನೀವು ಕುಡಿಲೇಬೇಕಿತ್ತು ಸರ್ ಅಂತ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ಹೇಳ್ತಿದ್ರಿ ಪಾನಕ ನೀರು ಮಜ್ಜಿಗೆ ಬೇಡಪ್ಪ, ಫಸ್ಟು ಮಾಡಿರುವಂಥ ಅವಲಕ್ಕಿ ಕೇಸರಿ ಬಾತ್ ಹಾಕೊಡು ಅಂತ. ಹಾಕಿ ಸರ್. ನೀವು ಕೇಸರಿ ಬಾತ್ ತಾನೇ ಮಾಡಿದ್ದು? ಇದು ಶಿವರಾಮನವಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಓಕೆ, ಇದನ್ನ ಕುಡಿದ್ ನೋಡಿ. ಫಸ್ಟ್ ಯಾವ್ದು ಕುಡಿಯೋದು? ಫಸ್ಟ್ ಜ್ಯೂಸ್ ನೋಡಿ. ನಿಮಗೆ ಎರಡು ಮಜ್ಜಿಗೆ ಪಾನಕದ ಹಣ್ಣು ಹಾಕಿ ಪಾನಕ ಮಾಡಿದ್ದೀನಿ. ಹ್ಞೂ, ಚೆನ್ನಾಗಿದೆ. ಸಕ್ಕರೆ ಸ್ವಲ್ಪ ಕಡಿಮೆ ಆಗಿದೆ. ಸಕ್ಕರೆ ಕಮ್ಮಿನೇ ಇರ್ಬೇಕು ಸರ್ ಯಾವಾಗೂ. ಮಜ್ಜಿಗೆ ಕರೆಕ್ಟಾಗಿದೆ, ಚೆನ್ನಾಗಿದೆ. ರಾಮನವಮಿ ಅಂದ ತಕ್ಷಣ ಇದು ಕುಡಿತಾ ಇರಬೇಕು. ಸ್ವಲ್ಪ ಏನಾದರೂ ಕೋಸಂಬರಿ ಪಕ್ಕದಲ್ಲಿರಬೇಕು, ಇವೆರಡರಲ್ಲೇ ಹೊಟ್ಟೆ ತುಂಬ ಹೋಗುತ್ತೆ. ಆಮೇಲೆ ಸ್ವಲ್ಪ ಚಿತ್ರಾನ್ನ, ಸ್ವಲ್ಪ ಪಾಯಸ, ಈ ಥರ ಕೇಸರಿ ಬಾತ್ಗಳೆಲ್ಲ ಮಧ್ಯದಲ್ಲಿ ಸಿಕ್ಬಿಟ್ರೆ ರಾಮನ ಉತ್ತಪ ಜೋರಾಗಿ ಮಾಡ್ಬೋದು. ಹ್ಞೂ, ಕೊಡಿ ಕೊಡಿ, ಫಸ್ಟ್ ಕೊಡಿ, ಅದು ಕೊಡಿ. ಅವಲಕ್ಕಿ ಕೇಸರಿ ಬಾತು ಕಲ್ಲರ್ಗು ಯಾವುದು ಉಪಯೋಗಿಸ್ತೀರಾ? ಬರೇ ಕುಂಕುಮ ಕೇಸರಿ ಹಾಕಿ ಕೇಸರಿ ಬಾತ್ ಥರನೇ ಮಾಡಿದ್ದೀವಿ ನೋಡಿ. ಕೇಸರಿ ಬಾತ್ ಥರನೇ ಮಾಡಿದ್ದೀವಿ, ಆದರೆ ರವೆ ಉಪಯೋಗಿಸಿಲ್ಲ. ಎಲ್ಲೋ ಕಲರೇ ಕಾಣ್ತಾ ಇದೆ, ಆದರೆ ಕಲರ್ ಉಪಯೋಗಿಸಿಲ್ಲ. ಇದು ಅದ್ಭುತವಾಗಿರುವಂಥ ರಾಮನವಮಿಯ ವಿಶೇಷವಾದಂಥ ಕೇಸರಿ ಬಾತು, ಅವಲಕ್ಕಿ ಕೇಸರಿ ಬಾತನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಅವಲಕ್ಕಿ ಸಜ್ಜಿಗೆ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಅವಲಕ್ಕಿ ಹಾಕಿ ತರಿ ತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ತುಪ್ಪ, ಪುಡಿ ಮಾಡಿದ ಅವಲಕ್ಕಿ ಹಾಕಿ ಹುರಿದು ಗೋಡಂಬಿ, ದ್ರಾಕ್ಷಿ, ಕಾಯಿಸಿಕೊಂಡ ಕುಂಕುಮ ಕೇಸರಿ ಹಾಕಿದ ಹಾಲು, ಸಕ್ಕರೆ ಪುಡಿ ಹಾಕಿ ಬೇಯಿಸಿ ಬಾಳೆಹಣ್ಣು ಹಾಕಿದರೆ ಅವಲಕ್ಕಿ ಸಜ್ಜಿಗೆ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ತುಪ್ಪದ ಕೇಸರಿ ಬಾತು, ಬಾಳೆಹಣ್ಣಿನ ಕೇಸರಿ ಬಾತು, ಅವಲಕ್ಕಿಯ ಕೇಸರಿ ಬಾತು, ಏನ್ ಬೇಕಾದ್ರೆ ಹೇಳ್ಬೋದು. ತುಂಬಾ ಒಳ್ಳೆ ಅದ್ಭುತವಾದಂತಹ ಕೇಸರಿ ಬಾತನ್ನ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ದಿನ ಏನೇನೋ ಮಾಡ್ಕೊಡ್ತಾ ಇದ್ದ ಕೈ, ಇವತ್ತು ಒಳ್ಳೆ ಸಿಹಿ ಮಾಡಿಕೊಟ್ಟಿದೆ ಕೈ, ಹೆಂಗಿದೆ ಹೇಳಬೇಕು. ರಾಮನವಮಿ ದಿನ ಬಿಸಿ ಜಾಸ್ತಿ ಇದ್ರೆ ಟೇಸ್ಟ್ ಗೊತ್ತಾಗಲ್ಲ. ಸ್ವಲ್ಪ ಬಿಸಿ ಕಮ್ಮಿ ಆಗ್ಬೇಕು. ಗೊತ್ತಾಗುತ್ತೆ ಅವಲಕ್ಕಿದು ಅಂತ? ಹಾ, ಗೊತ್ತಾಗುತ್ತೆ. ಆ ರವೆ ತಿಂದು 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 ನಮಗೆ ಈ ಅವಲಕ್ಕಿ ಇದು ತಿಂದ ತಕ್ಷಣ ಗೊತ್ತಾಗುತ್ತೆ ಇದು ರವೆದಲ್ಲ, ನಾಲ್ಗೆ ಹೇಳುತ್ತೆ. ಹೇಳ್ದಿರ ಮಾಡ್ಬಿಟ್ರೆ ಕಂಡಿಡಿಯೋದು ಕಷ್ಟ ಆಗುತ್ತೆ. ಕೆಲವರು ಏನು ಅಂತ ತಲೆ ಕೆಡಿಸ್ಕೊಬೇಕು, ತಲೆ ಕೆಡಿಸ್ಕೋತಾರೆ. ರವೆ ಥರ ಅಲ್ವಲ್ಲ ಇದು, ಏನೋ ಬೇರೆ ಥರ ಇದೆಯಲ್ಲ, ಸುಮಾರು ತಲೆ ಕೆಡಿಸ್ಕೊಳ್ತಾರೆ, ಹೇಳ್ಬಿಡ್ತಾರೆ ಕೊನೆಗೆ. ಅವಲಕ್ಕಿಲೂ ಮಾಡ್ಕೋಬೋದು ಕೇಸರಿ ಬಾತು ಅಂತ ಅಷ್ಟೇ ಅಲ್ವಾ? ತುಂಬ ಸಕ್ಕತ್ತಾಗಿದೆ. ನಿಮ್ಮ ಹೆಸರು ಎಲ್ಲರಿಗೂ ಇದೇ ಥರ ಕೇಸರಿ ಬಾತು. ತುಂಬ ಜನ ಫೋನ್ ನಂಬರ್ ಕೇಳ್ತಾರೆ, ಫೋನ್ ನಂಬರ್ ಕೊಡೋಂಗಿರೇ ಕೊಡ್ಬೋದು. 93 9341 21 21 68 68 49 68 49 ಫೋನ್ ಮಾಡಿದ್ರೆ ಚಂದ್ರಪ್ಪ ಸಿಗ್ತಾರೆ, ಈ ಥರ ಕೇಸರಿ ಬಾತ್ ಎಲ್ಲ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಚಂದ್ರಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೋಗಿ ಹೋಗಿ. ಕೆಲವರಿಗೆ ಆ ಟೈಮ್ ಆಗೋಯ್ತು ಅಂದ್ರೆ ಎಂತ ಇರುತ್ತೆ ಕೈ? ಹೌದು, 2 ಗಂಟೆ ರಜದ ದಿನ, 2 ಗಂಟೆಗೆ ಶುರು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ಶ್ರೀರಾಮ ನವಮಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಅಡುಗೆಗಳನ್ನ ಮಾಡಿಸ್ಬೇಕು ಅಂದಾಗ ನೆನಪಾಗಿದೆ ನಮ್ಮ ಅಯ್ಯಂಗಾರರು. ಅಯ್ಯಂಗಾರನ ಕರ್ಸ್ಕೊಳ್ತಾ ಇದೀವಿ. ನಮ್ಮ
ರಾಮನವಮಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷವಾದ ಅಡುಗೆ ಪಾನಕ ಮಜ್ಜಿಗೆ ಎಲ್ಲ ಮಾಡ್ಕೊಡ್ತೀನಿ ಮುರಳಿಯವರೇ, ಒಂದ್ಸರಿ ಮಾಡ್ಕೊಂಡು ಕುಡಿದಿ, ತುಂಬಾ ಶ್ರೇಷ್ಠವಾದದ್ದು ಅಂತ ಬೇರೆ ಹೇಳ್ತಾ ಇದ್ರು. ಬನ್ನಿ ಅಯ್ಯಂಗಾರ್ರೆ. ನಮಸ್ಕಾರ ಸರ್. ಬನ್ನಿ 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 ಬನ್ನಿ. ನಮಸ್ಕಾರ, ಏನ್ ಮಾಡ್ತಾ ಇದ್ದೀರಾ ಶ್ರೀರಾಮನವಮಿಗೆ? ಶ್ರೀರಾಮನವಮಿಗೆ ವೆರಿ ಸಿಂಪಲ್. ಏನು? ಬೇಲದಣ್ಣಿನ ಪಾನಕ. ಬೇಲದಣ್ಣಿನ ಪಾನಕ ಮಾಡ್ತಾರೆ, ತುಂಬಾ ಚೆನ್ನಾಗಿ. ನಾವೆಲ್ಲ ಏನೋ ಕರ್ಬೂಜನ ಪಾನಕ ಕುಡಿದಿದ್ವಿ ಇತ್ತೀಚಿಂದು ಸರ್. ಅದಿಲ್ಲ, ಹಿಂದೆ ಇಲ್ಲ, ನಮ್ಮ ಬಾಲ್ಯದಲ್ಲಿ ರಾಮನವಮಿ ಆಯ್ತು ಅಂತ ಅಂದ್ರೆ 9 ದಿವಸ. ಓಕೆ. 10ನೇ ದಿವಸ ಪಟ್ಟಾಭಿಷೇಕ. ಓಕೆ. ಈ 9 ದಿವಸನು ಬೆಳಿಗ್ಗೆ ರಾಮಾಯಣ ಪಾರಾಯಣ, ಮಧ್ಯಾಹ್ನ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. ಪ್ರಸಾದ ವಿನಿಯೋಗ ಅಂದ್ರೆ ಏನು ಹೇಳಿ? ಕೋಸಂಬರಿ, ಗೊಜ್ಜವಲಕ್ಕಿ. ಒಂದೊಂದ್ ದಿವಸ ಒಂದೊಂದು, ಒಬ್ಬೊಬ್ಬರ ಮನೇಲಿ ಒಂದೊಂದ್ ದಿವಸ ಪಾನಕ, ಒಂದೊಂದ್ ತರ ಪಾನಕ ಮಾಡ್ಕೊಂಡ್ ಬರ್ಬೋದು. ಮಲ್ಲೇಶ್ವರ ಮಾರ್ಕೆಟ್ ಹಣ್ಣಾಗಿದೆ, ಯಶವಂತಪುರದಲ್ಲಿ ಸಿಗುತ್ತೆ. ಈಗ ಹೊಡೆದು ನೋಡ್ಬೇಕು, ಟೊಳ್ 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 ಅನ್ಬೇಕು. ಆ ಒಳಗಡೆ ಒಂದು ಬ್ರೌನ್ ಕಲರ್ ಹಿಂಗೆ ಸ್ಪೂನ್ ಹಾಕಿ ತೆಗೆದ್ರೆ ಬರಬೇಕು. ನೆನೆಸ್ಕೊಂಡ್ರೆ ಬಾಳೆ ನೀರು ಬರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕೊಂಡು ತಿಂತಾರೆ, ಅದು ಬೇರೆ ಥರನೇ ಇರುತ್ತೆ. ನೋಡಿ, ಬಾಳೆ ನೀರು ಬಂದ್ಬಿಡ್ತೀವಿ ನೋಡ್ರಿ. ನಮಗೆ ಬಾಲ್ಯದಲ್ಲಿ ಸರ್, ಓಕೆ, ರಾಮನವಮಿ ಯಾವಾಗ ಬರುತ್ತೆ ಅನ್ಸೋದು? ಓಹೋ. ಯಾಕೆಂದ್ರೆ 9 ದಿವಸನೂ ನಮ್ಮ ಪಾನಕ ಕೋಸಂಬರಿ ನಮಗೆ ಬೇಕು, ಬಾಲ್ಯ ಅಲ್ವಾ? ಹೌದೌದು. ಆ ಕಾಲದಲ್ಲಿ ಈ ಥರ ಚಾಟ್ಸು ಅವೆಲ್ಲ ಎಂಥದ್ದು ಇಲ್ಲ. ಓಕೆ. ಅದೇ ನಮಗೆ ರಸಗವಳ. ಓಕೆ, ಏನ್ ತಂದಿದ್ದೀರಾ ಇವಾಗ ಬೇಲದಣ್ಣಿನ ಪಾನಕ ಮಾಡಕ್ಕೆ? ಬೇಲದ ಹಣ್ಣಿನ ಪಾನಕ ಬೇಕಾಗುವ ಸಾಮಗ್ರಿಗಳು: ಬೇಲದ ಹಣ್ಣು, ಬೆಲ್ಲ, ಏಲಕ್ಕಿ ಪುಡಿ. ಶುರು ಮಾಡೋಣ ಸರ್. ಒಂದು ಬೌಲ್ ಕುಡಿ. ಒಲೆ ಬೇಕಾಗಿಲ್ಲ, ಪಾನಕ ಮಾಡ್ಕೋಬಹುದು, ಪಾನಕ ಕುಡಿಬಹುದು. ಆದ್ರೆ ದಯವಿಟ್ಟು ಫಿಲ್ಟರ್ ನೀರನ್ನು ಉಪಯೋಗಿಸಿ. ಹೆಂಗ್ ಹುಡ್ಕೊಳ್ತೀರ ಅದನ್ನ? ಏನಿಲ್ಲ, ಹಿಂಗೆ ಹಿಡ್ಕೊಳ್ಳೋದು ತೊಟ್ಟು, ಆ ಕಡೆ ಈ ಕಡೆ ತೊಟ್ಟು ಇದು ಬರುತ್ತಲ್ಲ, ಹೌದೌದು, ಅದನ್ನ ಈ ರೀತಿ ಹಿಡ್ಕೊಳ್ಳೋದು. ಚೆನ್ನಾಗಿದೆ ಸರ್. ಸರ್, ಓಪನ್ ಮಾಡ್ತಾ ಇದ್ದೀನಿ. ಎಸ್. ಹಿಂಗೆ ಸ್ಪೂನ್ ಅಲ್ಲಿ ಹಿಂಗೆ ತಿರುಗಿಸ್ಬಿಟ್ರೆ ಎಲ್ಲ ಬಂದ್ಬಿಡುತ್ತಲ್ಲ ಸರ್. ಹಾ 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 ಹಾ, ಒಳ್ಳೆ ಕರ್ಕಬಲ್ಲ ನೋಡಿ, ಫ್ಲೇವರ್ ನೋಡಿ. ಬೇಲದಣ್ಣಿನ ಅದರೊಳಗೆ ಸಣ್ಣ 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 ಬೀಜಗಳಿರುತ್ತೆ. ಹೌದು ಸರ್. ಅದು ಒಳ್ಳೆ ಮಜಾ ಕೊಡುತ್ತಲ್ಲ, ನೀವು ನೋಡಿದಿರ? ಖಂಡಿತ ಸರ್. ಅಲ್ವಾ? ಅಂದ್ರೆ ಇವತ್ತು ಸಾಸ್ ಬಿಟ್ಟು ಕೊಡ್ತೀನಲ್ಲ ನಿಮಗೆ. ಮೊದಲೇ ಏನ್ ಮಾಡೋರು ಅಂದ್ರೆ ಇದಕ್ಕೇನೆ ಸ್ವಲ್ಪ ಸಕ್ಕರೆ ಖಾರ ಹಾಕಿ ಸ್ವಲ್ಪ ಬೆಲ್ಲನ ಸಕ್ಕರೆನ ಹಾಕೊಂಡು ತಿನ್ನೋರು. ಅದೊಂದು ಕ್ರಮ. ತೆಂಗಿನಕಾಯಿ, ಸಕ್ಕರೆ, ಬೆಲ್ಲ. ತೆಂಗಿನಕಾಯಿ ಹಾಕಲ್ಲಪ್ಪ ನೀವು. ಚೆನ್ನಾಗಿರತ್ತೆ ಸರ್, ನೀವು ಮಾಡ್ಕೊಂಡು ನೋಡಿ ಸರ್ ಒಂದಿವಸ ಮಾಡಿ ಮನೆಯವ್ರ ಹತ್ರ. ಓಕೆ ಸರ್, ಇದನ್ನ ಕಿವುಚ್ಕೋತಾ ಇದ್ದೀನಿ. ಕಿವುಚ್ಕೊಳ್ಳಿ, ಚೆನ್ನಾಗಿದೆ, ಒಳ್ಳೆ ಹಣ್ಣು. ಸರ್, ಬೆಲ್ಲನೂ ಹಾಕೋತಾ ಇದ್ದೀನಿ. ಎಷ್ಟು ಬೆಲ್ಲ ಬೇಕು? ಬೆಲ್ಲ ಕಡಿಮೆ ಇರಂಗಿದೆಯಪ್ಪ, ಹುಳಿ ಹುಳಿ ಜಾಸ್ತಿ ಇಲ್ಲ. ಹೌದು ಸರ್. ಚೆನ್ನಾಗಿ ಹಣ್ಣಾಗಿದೆ. ಖಂಡಿತ ಸರ್. ಸಾಕು ಬೆಲ್ಲ. ಓಕೆ. ಏಲಕ್ಕಿ ಪುಡಿನೂ ಹಾಕತ್ತೀನಿ. ಹಾಕ್ಬಿಡಿ. ಕಿವುಚ್ಕೊಳ್ಳೋಣ. ಈ ಬೆಲ್ದಣ್ಣಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕಿವುಚ್ಕೋಬೇಕು. ಆಮೇಲೆ ಏಲಕ್ಕಿ ಹಾಕೋಬೇಕು. ಇಷ್ಟೇನಾ? ಅಷ್ಟೇ ಸರ್. ಸೋಸ್ಬೇಕಲ್ಲ. ಓಕೆ. ರಾಮನವಮಿ ಸ್ಪೆಷಲ್ ಬೇಲದ ಹಣ್ಣಿನ ಪಾನಕ. ಕರೆಕ್ಟು. ಸುಮ್ಮನೆ ಕೇಳ್ತಾ ಇದ್ದೀನಿ ನಾನು ನಿಮಗೆ, ಬಿಡಿ. ಈ ರಾಮರಸ ಮಾಡ್ತಾರೆ ಗೊತ್ತಾ? ಖಂಡಿತ ಗೊತ್ತ ಸರ್. ಗೊತ್ತಾ ಮಾಡೋದು ಹೆಂಗೆ ಅಂತ? ಇಲ್ಲ, ಕ್ರಮ ಗೊತ್ತಿಲ್ಲ. ಕ್ರಮ ಗೊತ್ತಿಲ್ಲ? ಕುಡಿದಿದ್ದೀರಾ? ಇಲ್ಲ, ಕುಡಿದೂ ಇಲ್ಲ ಸರ್. ಕುಡಿಯೋ ಅವಕಾಶ ಬಂತು, ಕುಡಿದಿಲ್ಲ. ಇದು ಆ ರಾಮರಸ ಏನಲ್ಲ, ಇದು ಇಲ್ಲ, ಇದು ಬೇಲದಣ್ಣಿನ ರಸ 100%. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲದಣ್ಣಿನ ರಸ, ಬೇಲದ ಹಣ್ಣಿನ ರಸವನ್ನು ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ರಸ ಇದು, ಯೂಶ್ವಲಿ ಯಾರೂ ಮಾಡಲ್ಲ ಸರ್. ಬಟ್ ಏನು ಮಾಡ್ತಾರೆ ಅಂದರೆ ಇದನ್ನ ಕರ್ಬೂಜನ ಇದಕ್ಕೇನೆ ಸ್ವಲ್ಪ ಬೆಲ್ದಣ್ಣ ಹಾಕ್ಬಿಡ್ತಾರೆ ಇವಾಗ ಅಷ್ಟೇ ಅಲ್ವಾ? ಇದು ಪಕ್ಕ ಬೆಲದಣ್ಣಿನ ರಸ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ, ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ RR ಕ್ಯಾಟರ್ಸ್ ರಂಗನಾಥ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬೇಲದ ಹಣ್ಣಿನ ರಸವನ್ನ ಮಾಡ್ಕೊಳ್ಳಿ. ಬೇಲದ ಹಣ್ಣಿನ ಪಾನಕ ಮಾಡುವ ವಿಧಾನ: ಮೊದಲು ಬೇಲದ ಹಣ್ಣನ್ನು ಒಡೆದು ಒಳಗಿನ ತಿರುಳು ತೆಗೆದು ಒಂದು ಬೌಲ್ಗೆ ಹಾಕಿ ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಿವುಚಿ ನೀರು ಸೇರಿಸಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ಸೋಸಿ ಒಂದು ಗ್ಲಾಸ್ಗೆ ಹಾಕಿದರೆ ಬೇಲದ ಹಣ್ಣಿನ ಪಾನಕ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಒಳ್ಳೆ ಒಂದು ರಾಮನವಮಿಗೆ ವಿಶೇಷವಾದಂತ ಒಂದು ಬೇಲದ ಹಣ್ಣಿನ ಪಾನಕ ಮಾಡ್ಕೊಂಡಿದ್ದಾರೆ. ಟೇಸ್ಟ್ ಮಾಡ್ಬಿಡೋದಾ? ಖಂಡಿತ ಸರ್. ಬಹಳ ದಿನ ಆಗಿತ್ತು ಈ ತರ ಪಾನಕ ಎಲ್ಲ ಕುಡಿದು. ಥ್ಯಾಂಕ್ ಯು ಸರ್. ನಿಂಬೆಹಣ್ಣು ಹಾಕೋಬಹುದು? ನಿಂಬೆಹಣ್ಣು ಬೇಲದಣ್ಣಿಗೆ ನಿಂಬೆಹಣ್ಣು ಸೆಟ್ ಆಗಲ್ಲ. ಸೆಟ್ ಆಗಲ್ಲ, ಬೇಲದಣ್ಣೆ ಹಾಕೋಬೇಕು.
ಹುಳಿ ಜಾಸ್ತಿ ಬೇಕು ಅಂತಂದ್ರೆ ಬೇಲ್ದಣ್ಣಿನ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು. ಹೌದಲ್ಲ, ಹುಳಿ ಪ್ರಮಾಣ ಕಮ್ಮಿ ಉಪಯೋಗಿಸೋರು ಬೇಲ್ದಣ್ಣನ ಕಮ್ಮಿ ಉಪಯೋಗಿಸ್ಬೋದು, ಜಾಸ್ತಿ ಬೇಕು ಅಂದವ್ರು ಜಾಸ್ತಿ ಹಾಕೋಬೇಕು. ವೆರಿ ಸಿಂಪಲ್ ರೆಸಿಪಿ. ಎಲ್ಲ ಕಡೆ ಬೇಲದ ಹಣ್ಣು ಸಿಗುತ್ತೆ, ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ರಾಮನವಮಿಯ ವಿಶೇಷ ಸಂದರ್ಭದಲ್ಲಂತೂ ಎಲ್ಲ ಕಡೆ ಸಿಗುತ್ತೆ. ನೋಡ್ಬಿಟ್ಟು ತಗೊಳ್ಳಿ, ನೆಲ ಮೇಲೆ ಹಾಕಿದ್ರೆ ಟಪ್ 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 ಅಂತ ಸ್ಕೊಂಡು ಬರಬೇಕು, ಟನ್ ಟನ್ ಅಂತ ಬಂದರೆ ಅದು ಕಾಯಾಗಿರುತ್ತೆ. ಅದು ತೆಗೆದ್ಬಿಟ್ಟು ಹಾಕಿ ಮಾಡಿರುವಂತಹ ಅದ್ಭುತವಾದಂತಹ ಜ್ಯೂಸ್ ಇದು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ರಂಗನಾಥ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಈ ಅದ್ಭುತವಾದಂಥ ಈ ರಾಮನವಮಿಯ ಒಂದು ಪಾನಕವನ್ನು ಬೇರೆ ಮಾಡಿಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ಕೊಂಡು. ಖಂಡಿತ ಬೇಗ ಹೇಳಿ ಸರ್, ನಂಬರ್ ಹೇಳಿ ಸರ್. 9793 1111 3007 ಮಾಡಿದ್ರೆ ಅಯ್ಯಂಗಾರ ಸಿಗ್ತಾರೆ. ಅಯ್ಯಂಗಾರ ಅಡುಗೆ ಬೇಕಂದ್ರೆ ಮಾಡ್ಕೊಡೋಕ್ಕೆ ತಯಾರಾಗಿರ್ತಾರೆ ಅಂತ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ರಂಗನಾಥ್ ಅವರೇ. ಬಂದು ಒಳ್ಳೆ ಒಂದು ರಸವನ್ನು ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ದಿನ ಆಯಿತು ಕುಡಿದು, ಕುಡಿಬೇಕಾದ್ರೆ ಏನೋ ಒಂಥರ, ಯಾಕಂದರೆ ಭಾಳ ದಿನದ ನಂತರ ಒಂದು ಹಳೇ ಸೊಗಡಿನ ಒಂದು ಜ್ಯೂಸು ಪಾನಕವನ್ನು ಕುಡಿತಾ ಇದೀವಿ. ಇದು ಜ್ಯೂಸ್ ಎಲ್ಲ ಅಂದ್ಕೊಂಡ್ರೆ ಸರಿ ಹೋಗಲ್ಲ, ಇದು ಬೇಲದ ಹಣ್ಣಿನ ಪಾನಕ ಅಂದ್ರೇ ಮಜಾ. ಇದನ್ನು ಕುಡಿದು ಖಾಲಿ ಮಾಡ್ತೀವಿ, ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ನಮ್ಮ ಇವತ್ತಿನ ಶ್ರೀರಾಮನವಮಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಡೆಯದಾಗಿ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಪ್ರಕಾಶ್ ರಾವ್ ಅವರು ಬರ್ತಾ ಇದ್ದಾರೆ, 5-star ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾದ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿಯವರೇ ಅಂತ ಹೇಳಿದರೆ ಪ್ರಕಾಶ್ ರಾವ್ ಬನ್ರಿ. ಸರ್ ನಮಸ್ಕಾರ. ನಮಸ್ಕಾರ ಪ್ರಕಾಶ್ ರಾವ್, ಏನ್ ರೀ ಮಾಡ್ತಾ ಇದ್ರೆ? ಇವತ್ತೇನೋ ಬಾದಾಮಿ ಎಲ್ಲ ತಂದ್ಬಿಟ್ಟಿದೀರಿ. ಹೌದು ಸರ್, ತೀಲ್ ಮಾವಾ ಲಡ್ಡು. ಏನೀನ ತೀಲ್ ಮಾವಾ ಲಡ್ಡು? ತೀಲ್ ಹೌದು, ಬಿಳಿ ಎಳ್ಳು, ಬಿಳಿ ಎಳ್ಳು ಕೋವಾ ಲಡ್ಡು. ನಾವು ಬಿಳಿ ಎಳ್ಳು ಮತ್ತು ಕೋವಾ ರೆಡ್. ಅಯ್ಯೋ, ಏನೋ ತೀಲ್ ಪಾಲ್ ಅಂತ ಏನಂತ ಭಯ ಆಗೋಯ್ತು ತೋರಿಸಿ. ಬಿಳಿ ಎಳ್ಳಲ್ಲಿ ಏನ್ರಿ ಇಲ್ಲ ಲಡ್ಡು ಮಾಡೋದು? ಅದು ಹೊಡೆದು ಬಿಟ್ಟು ಮಾಡ್ಬೇಕು ಸರ್, ಪುಡಿ ಮಾಡಿ ಮಾಡ್ತೀವಿ. ನಾರ್ತ್ ಸ್ಟೈಲ್ ತೀಲ್ ಅಂತೀವಿ. ನಾರ್ತ್ ಸ್ಟೈಲ್ ನಮ್ಮ ಇದರಲ್ಲಿ ಬಿಳಿ ಎಳ್ಳು ಮತ್ತು ಕೋವನ್ನ ಹಾಕಿ ಮಾಡುವಂತ ಲಡ್ಡು ಲಾಡು ಅನ್ನ ತೋರಿಸ್ತಾ ಇದಾರೆ. ಮಾಡಕ್ಕೆ ಏನಂತ ಹೇಳಿ? ತಿಲ್ ಮಾವಾ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಬಿಳಿ ಎಳ್ಳು, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಕೋವಾ, ಏಲಕ್ಕಿ ಪುಡಿ, ಕಂಡೆನ್ಸ್ಡ್ ಮಿಲ್ಕ್, ತುಪ್ಪ. ಏನ್ ಮಾಡ ಇವಾಗ? ಈಗ ಹುರ್ಕೋಬೇಕು ಸರ್. ಏನ ಎಳ್ಳನ್ನ? ಎಳ್ಳು ಹುಡ್ಕೋತೀರಾ? ಹುರ್ಕೊಳ್ಳಿ. ರಾಮನವಮಿಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಡೆ ಪಾನಕ, ಆ ಕಡೆ ನೀರ್ಮಜ್ಗೆ, ಒಂದು ಎಳ್ಳಿನ ಲಾಡು, ಇವೆಲ್ಲ ಕಾಂಬಿನೇಷನ್ ನೋಡಿದ್ರೆ ಅದ್ಭುತ ಇರ್ಬೋದು ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಸರ್ ಬಿಸಿ ಮಾಡ್ತಿದ್ದೀರಾ? ಹಾಕಿ. ನೀವು ನಿಮ್ಮ ಮೊದ್ಲ ಸಿಗೋ ತರ ಇಷ್ಟು ದಪ್ಪ ಮಾಡ್ಬಿಡ್ರಿ, ಲಾಡು ಒಂದು ಇಷ್ಟು ದಪ್ಪ ಇರ್ಬೇಕು. ಗೋಲಿ ತರ ಮಾಡಿ ಲಾಡು ಲಾಡು ಅಂತಾರಪ್ಪ ಈ 5-star ಹೋಟೆಲ್, ದೊಡ್ಡ ಪ್ರಾಬ್ಲಮ್ ಅದು. ಅಟ್ಲೀಸ್ಟ್ ನೋಡಕ್ಕಾದ್ರೂ ಒಂದು ಲಾಡು ಒಂದು ಇಷ್ಟು ದಪ್ಪ ಇರ್ಬೇಕಲ್ವೇನ್ರಿ? ಇವ್ರು ಇಷ್ಟು ದಪ್ಪ ಲಾಡು, ಲಾಡು ಸಾರ್ ಅನ್ನೋದು. ಸರ್ ತಿನ್ನಕ್ ಆಗಲ್ಲ ಸರ್, ಅದು ನಾವ್ ಅಂಗಡಿ ಅಂದ್ರೆ ದೊಡ್ಡದಾಗಿದೆ ತಗೊಳ್ತೀವಿ, ಯಾರಿಗೆ ಒಂದು ಪೀಸ್ ಕೊಡೋಣ ಅಂತ. ಓಕೆ, ಇವು ಕಾಂಪ್ಲಿಮೆಂಟ್ ಎಲ್ಲ ಎಷ್ಟು ತಿನ್ನಕ್ಕಾಗ? ಚಿಕ್ಕ ಚಿಕ್ಕ ಪೀಸೇ ತಗೊಳ್ಳೋದು. ಚೆನ್ನಾಗಿ ಬ್ರೌನ್ ಕಲರ್ ಆಗ್ಬೇಕಿದೆ. ಹ್ಞೂ, ನೀವು ರಾಮನವಮಿ ಮಾಡ್ತೀರಾ ಮನೇಲಿ? ಎಲ್ಲ ಮಾಡ್ತೀವಿ ಸರ್. ನಾವು ಮಾಡ್ತೀರಾ? ಮಾಡ್ತೀವಲ್ಲ, ಮಾಡೋಕೆ ಪುರ್ಸಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಆಚೆ ಇರ್ತೀವಿ, ಮಾಡೋರು ಮಾಡ್ಕೊತಾರೆ. ಮಾಡ್ಕೊಂಡ್ರೆ ಸಾಕು, ನಾವು ಮಾಡೋದಲ್ಲ ಹೋಟ್ಲಲ್ಲಿ ಅಲ್ವಾ? ಎಲ್ಲ ಪೌಡರ್ ಮಾಡಿದೆ, ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಪೌಡರ್ ಮಾಡ್ಬಿಡ್ತೀರಾ? ಎಲ್ಲ ಪೌಡರ್ ಮಾಡ್ಬೇಕು, ಎಲ್ಲ ಪೌಡರ್ನೇ. ಹುಲ್ಲು ತಾಕತ್ತಿದ್ದಾವ? ಹಾಗಾದವ. ಓಕೆ, ಕಲರ್ ಬರ್ತಾ ಸಾಕು, ಕಲರ್ ಬಂತು. ಅದು ಕಲರ್ ಬಂದ ತಕ್ಷಣ ಏನಾಯ್ತು ಗೊತ್ತಾ? ವಿತಿನ್ ಒಂದು ಒಂದೂವರೆ 2 ನಿಮಿಷಕ್ಕೆ ಸೀದಾ ಬಿಡುತ್ತೆ ಪಟ್ಟ ಅಂತ. ಕೋವಾ ಮಾವಾ ಲಡ್ಡು, ಎಳ್ಳು ಮತ್ತು ಕೋವಾದ ಒಂದು ಲಾಡು ಇದು. ಕಲರ್ ಬರ್ತದೆ, ಇದು ಕೆಂಪಾದ ಚೆನ್ನಾಗಿರುತ್ತೆ ಅಷ್ಟೇ, ಇಲ್ಲಾಂದ್ರೆ ಮತ್ತೆ ಅಲ್ಲ ಬ್ರೌನ್ ಕಲರ್ ಹೋಗ್ಬೇಕು. ಹೌದು, ಸಾಕು. ಏನು ಮಾಡಿ ಇದನ್ನ? ಏ ಪುಡಿ ಮಾಡ್ಬೇಕು ಇದನ್ನ, ಇನ್ನೆಲ್ಲ ಬೇರೆ ಎಲ್ಲ ಪುಡಿ ಮಾಡ್ಕೊಡ್ತೀನಿ ರೀ. ಅದು ಅದು ಪುಡಿ ಮಾಡಬೇಕು, ಕೋವಾನ ಬಿಸಿ ಮಾಡ್ಬೇಕು ಮತ್ತೆ. ಅಲ್ಲ ಪುಡಿ ಮಾಡೋದು ಏನಿದೆಯೋ, ಉರ್ಕೊಂಡು ಮಾಡೋದು ಹಂಗೆ ಮಾಡೋದು? ಹಂಗೆ ಮಾಡೋದವ ಅಲ್ಲದೆ. ಹೌದು, ಹಂಗೆ ರಾಫ್ ಮಾಡೋದಿನ ಮಾಡ್ಬಿಡೋಣ ಸರ್. ಸಾಕಲ್ಲ? ಸಾಕು ಸಾಕು, ಕಲರ್ ಬಂತು. ಎಳ್ಳನ್ನ ಚೆನ್ನಾಗಿ ಉರ್ಕೋಬೇಕು, ಡ್ರೈ, ಏನೋದಕ್ಕೆ ತುಪ್ಪ ಎಣ್ಣೆ ಎಣ್ಣೆ ಎಲ್ಲ ಏನು ಬೇಡ, ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳೋವಂಥದ್ದು. ಓಕೆ, ನೆಕ್ಸ್ಟು ಸ್ವಲ್ಪ ತಾರ್ಕೊಳ್ಳಿ ಸರ್. ಅದು ಆರ್ಲಿ ಬಿಡಿ, ಕೋವಾ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಬಿಸಿ ಮಾಡಿ, ಇನ್ನ ಬಿಸಿ ಮಾಡ್ಕೋಬೇಕು. ಏನು ಬಿಸಿ ಆಗುತ್ತೆ? ಬಿಸಿ ಆದ್ರೆ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಏನಾಗುತ್ತೆ? ಮೆಲ್ಟ್ ಆದರೆ ದುರುದ್ರ ಆಗುತ್ತೆ, ಮತ್ತೆ ಎಲ್ಲ ಸೇರಿ ಉಂಡೆ ಕಟ್ಟಾಗಿ ಮಿಕ್ಸ್ ಮಾಡೋಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದಾ? ಹೌದು. ಹೋಯ್ತಾ?
So fast, Mr. Prakash. ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವೇನ್ರಿ? ಹೌದು ಸರ್. ಸಕ್ಕರೆ ಪುಡಿ ಮಾಡ್ತೀನಿ ನಂಗೆ. ಸಕ್ಕರೆ ಪುಡಿನೂ ಮಾಡ್ಬೇಕಾ? ಹೌದು, ಎಲ್ಲ ಪುಡಿನೇ. ಓಕೆ, ಸಕ್ಕರೆ ಒಂದು ಬೌಲು, ಅದನ್ನು ಸಹ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಷ್ಟೇ ಸಕ್ಕರೆ ಪುಡಿ ಪುಡಿ ಪಿಸ್ತಾ ಪುಡಿ. ಈಗ ಪಿಸ್ತಾ ಪುಡಿನಾ? ಪಿಸ್ತಾ ಬಾದಾಮಿ ಎಲ್ಲ ಪುಡಿ ಮಾಡ್ಬೇಕು. ಹಾಕ್ಬಿಡಿ, ಒಟ್ಟಿಗೆ ಹಾಕ್ಬಿಡಿ, ಏನು ಪರವಾಗಿಲ್ಲ. ಪಿಸ್ತಾ ಬಾದಾಮಿ ಬಾದಾಮು ಸಾಕಲ್ಲ ಹೇಳಿ. ಅಲ್ಲ ನೀವು ಹೆಂಗೆ ಮಾಡ್ತೀರಂಗೆ, ಅಲ್ಲ ಮಿಕ್ಸ್ ಮಾಡಂಗೆ ಅಲ್ಲ ಪುಡಿ ಮಾಡೋಣ ಬಿಡಿ. ಎಲ್ಲ ಪುಡಿನೇ ಚೆನ್ನಾಗಿರುತ್ತೆ, ಪುಡಿಗೆ ಪುಡಿಗೆ ತುಂಬ ಪುಡಿ ಮಾಡ್ಬಾರ್ದು. ಸ್ವಲ್ಪ ಕಾಣಬೇಕು, ತಿನ್ನಾಗ ಬಾಯಿ ಸಿಗ್ಬೇಕಿದೆ. ಹಂಗಂತೀರಾ? ಹೌದು. ಓಕೆ, ತರ್ತೀರ ರುಬ್ಕೊಂಡ್ರೆ ಸಾಕು. ದ್ರಾಕ್ಷಿ ಹಾಕ್ತೀನಿ. ಹಾಕಿ ತುಪ್ಪ ಹಾಕಿದ್ರಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ. ಸಾಕ ಆಮೇಲೆ ಸಾಕಾ ಸರ್? ಎಲ್ಲಿಗೆ ಪೌಡರ್ ಹಾಕ್ತೀನಿ ನಂಗೆ. ಹಾಕಿ ಓಹೋ, ಯಾವುದು ಹೆವಿ ಡ್ಯೂಟಿ ಲಡ್ಡು ಇದು. ನಟ್ಸಲ್ ಅದೇ ತುಂಬ ಚೆನ್ನಾಗಿರ್ ತಿನ್ನಕ್ಕಿದು. ಹೌದಾ ಸರ್? ಮಿಲ್ಕ್ ಮೇಡ್ ಹಾಕ್ತೀನಿ ನಂಗೆ. ಮಿಲ್ಕ್ ಮೇಡು ಬೇಕಾ? ಹೌದು. ಎಷ್ಟು? ಒಂದು ಸ್ಪೂನಾ? ಅದಕ್ಕೆ ಒಂದು 2 ಸ್ಪೂನ್ ಬೇಕಾದ್ರೆ ಆಮೇಲೆ ನಂಗೆ ಗೆಟ್ಟಿಯಾದ್ರೆ ಹಾಕೋಣ. ಓಹ್, ಇವಾಗ ಮಿಕ್ಸ್ ಮಾಡ್ತೀನಿ. ಮಾಡಿ. ಎಳ್ಳು, ಕೋವಾ, ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ, ಮಿಲ್ಕ್ ಮೇಡ್ ಜೊತೆಗೆ ಸ್ವಲ್ಪ ಕೋವಾವನ್ನು ಬಿಸಿ ಮಾಡಿ ಹಾಕಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಲಾಡು ಲಡ್ಡು. ತುಪ್ಪ ಬೆಲೆ ಹಾಕಿದ್ವಿ ಶ್ರೀಕೃಷ್ಣ ತುಪ್ಪ, ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬಲ್ ಇರತಕ್ಕಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಬೇಡ ತಣ್ಣಗಾಗಲಿ, ಸ್ವಲ್ಪ ತಣ್ಣಗಾಗಲಿ. ತಟ್ಟಕ ಅದ್ಭುತವಾಗಿರುವಂಥ ಎಳ್ಳಿನಿಂದ ಮಾಡಿರ್ತಕ್ಕಂಥ ಕೋವಾ ಮತ್ತು ಎಳ್ಳಿನ ಲಾಡು ಗಟ್ಟಿಯಾಗುತ್ತಾ ಬಿಟ್ರೆ? ಗಟ್ಟಿಯಾಗ ಬಿಸಿ ಇದೆ ಅದು, ಒಂದು ಸ್ವಲ್ಪ ಅದು ಹಂಗೆ ಬಿಟ್ರೆ ಗಟ್ಟಿಯಾಗ್ಬಿಡುತ್ತೆ. ಓಕೆ, ಕೋವಾ ಇದೆಯಲ್ಲ. ಓಕೆ, ಇರಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ. ಎಳ್ಳಿಂದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೌದು ಸರ್, ಸಕ್ಕತ್ತಾಗಿದೆ. ಗಮ ಇಟ್ಕೊಂಡು ತಿನ್ಬೋದಲ್ಲ ಒಂದು 2-3 ದಿನ? ಏನಾಗಲ್ಲ ಸರ್, ಇದು ಡ್ರೈ ಏನಾಗಲ್ಲ, ಒಂದು ವಾರ ಆದ್ರೆ ಇಟ್ಕೊಂಡು ಏನಾಗಲ್ಲ. ಕೋವಾ ಸ್ವಲ್ಪ ಉಳಿ ಬರ್ಬೋದು ಅಷ್ಟೇ. ಓಕೆ, ಗಟ್ಟಮ್ ಏನಾಗಲ್ಲ. ಬಟ್ ಇವ್ರಿಗೆ ಏನಂದ್ರೆ ತಿನ್ಬೇಕಂದ್ರೆ ಏನು ಬಾಯ್ಕ್ ಸಿಕ್ಕಲ್ಲ, ಎಲ್ಲ ಪುಡಿ ಮಾಡಕ್ ಬಿಡಿದೀವಲ್ಲ. ಪುಡಿ ಮಾಡ್ಬಿಡ್ತೀವಿ ಎಲ್ಲ, ಪುಡಿ ಮಾಡಿ ಗ್ರೈಂಡರ್ ಮಾಡಿ ಎಲ್ಲ ಹಾಕಿ ಸುತ್ತಿ ಉಂಡೆ ಕಟ್ಬಿಡ್ತಾ ಇದೀವಿ. ಹಂಗೆ ಹಲ್ವಾ ಥರ ಇರ್ತೀವಿ. ಸರ್ ಎಳ್ಳು ಕೋವಾ ಲಡ್ಡು, ಎಳ್ಳು ಕೋವಾ ಲಡ್ಡುನ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾದಂಥ ಕೋವಾ ಲಡ್ಡು, ಈ ಲಡ್ಡುನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ರಾಮನವಮಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಎಳ್ಳು ಕೋವಾ ಲಡ್ಡು ಮಾಡ್ಕೊಳ್ಳಿ. ತಿಲ್ ಮಾವ ಲಡ್ಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಸಕ್ಕರೆ ಹಾಕಿ ಪುಡಿ ಮಾಡಿ ಪಿಸ್ತಾ ಬಾದಾಮಿ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಖೋವಾ ಹಾಕಿ ಬಿಸಿ ಮಾಡಿ. ಒಂದು ಬೌಲ್ಗೆ ರುಬ್ಬಿದ ಬಿಳಿ ಎಳ್ಳಿನ ಪುಡಿ, ಸಕ್ಕರೆ ಪುಡಿ, ಪಿಸ್ತಾ ಬಾದಾಮಿ ಗೋಡಂಬಿ ಪುಡಿ, ದ್ರಾಕ್ಷಿ, ತುಪ್ಪ, ಏಲಕ್ಕಿ ಪುಡಿ, ಬಿಸಿ ಮಾಡಿದ ಖೋವಾ, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿದರೆ ತಿಲ್ಮಾವ ಲಡ್ಡು ಸವಿಯಲು ಸಿದ್ಧ. ರಾಮ ನವಮಿಯ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಎಳ್ಳು ಮತ್ತು ಕೋವಾ ಲಡ್ಡುವನ್ನು ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು, 5-star ಹೋಟೆಲ್ ಚೆಫ್ ಅವರು. ಇದು ಸ್ವಲ್ಪ ಬೋರ್ಡ್ ಬೋರ್ಡ್ ಥರ ಕಾಣ್ತಲ್ಲ, ಏನಾರ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣ್ತೈತಲ್ವಾ? ಇಲ್ಲ ಸರ್, ಇದೆಲ್ಲ ಏನಿರಲ್ಲ, ಹಂಗೆ ಹಂಗೆ ಇದೆ. ಬಿಸಿ ಆಗಂದ್ರೆ ಫಿನಿಶಿಂಗ್ ಬರುತ್ತೆ ಅದು. ಹೌದಾ? ನೋಡಿದ್ರೆ ಹಂಗೆ ಕನಸಲ್ಲಪ್ಪ, ಇದು ಫಿನಿಶಿಂಗ್ ಬರುತ್ತಾ? ಬರುತ್ತೆ. ಹಲವಾರು ಥರ ತಿನ್ಬೋದೇನಪ್ಪ? ಗಟ್ಟಿ ಆಗುತ್ತೆ ಆಮೇಲೆ. ಬಾದಾಮಿ, ಪಿಸ್ತಾ, ಗೋಡಂಬಿ, ಎಳ್ಳು, ಕೋವಾ, ತುಪ್ಪ, ದ್ರಾಕ್ಷಿ ಏನ್ ಹಾಕಿಲ್ಲ ಇದಕ್ಕೆ ಅಂತ ಕೇಳಿ. ದ್ರಾಕ್ಷಿ, ಮಿಲ್ಕ್ ಮೇಡ ಎಲ್ಲ ಹಾಕಿ. ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ಫಾಸ್ಟ್ ಆಗಿದೆ.
ಆರನೇ ಸರಿ ಆಗುತ್ತೆ ಸರ್, ಬಿಸಿ ಇರುತ್ತೆ, ಸ್ವಲ್ಪ ಮೆಲ್ಟ್ ಆಗುತ್ತೆ ಸರ್, ಸಕ್ಕರೆ ಮೆಲ್ಟ್ ಆಗುತ್ತೆ, ಕೋವಲ ಇರ್ತದೆ, ಸ್ವಲ್ಪ ನೀರು ಬಿಡುತ್ತೆ, ಆಮೇಲೆ ಕಲಿತ್ರ ಆಗ್ಬಿಡು ಗೇಟ್ ಆಗ್ಬಿಡು, ಒಂದು ವಾರ ಇಟ್ಕೋಬೋದು ಏನ. ಅದ್ಭುತವಾಗಿದೆ, ಇಷ್ಟೊಂದು ಇಷ್ಟ ಎಲ್ಲ ತಿಂದ್ಬಿಟ್ರೆ ಸಣ್ಣ ಪುಟ್ಟ ಸ್ವೀಟ್ಲ ತಿನ್ನಕ್ಕೆ ಆಗೋದೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಶ್ರೀರಾಮ ನವಮಿಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸ್ವೀಟಲ್ಲಿ ನಂಬರ್ ಒನ್ ಸರ್ ಇವರು. ಯಾವ ಥರ ಸ್ವೀಟ್ ಬೇಕಲ್ಲಿ ಮಾಡಿಕೊಡ್ತಾರೆ ನಂಬರ್ಲಿ ನಿಮ್ಮದು? 9999 4545 07 9999 4507 46 4680 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವ್ರು ಸಿಗ್ತಾರೆ, ಬೇಕಾದಂಥ ಅಡುಗೆ ಮಾಡಿಕೊಡ್ತಾರೆ. ಒಂದು 25 ವರ್ಷ ಅವರಿಗೆ ಸ್ವೀಟ್ ಮಾಡೇ ಅನುಭವ ಜಾಸ್ತಿ ಇದೆ, ಕ್ಯಾಟ್ರಿಂಗು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದ್ಭುತವಾಗಿರುವಂಥ ಅಡುಗೆಗಳಿಗೆ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್ ಅವ್ರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದ್ದಾರೆ ಇದು. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಳೋಕೆ ಆಗಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಹಂಗಿರಬೇಕು ನಮಗೆ ಸ್ವೀಟ್ ಅಂದರೆ, ಹಿಂಗಿರಬೇಕು, ಈ ಥರ ಇದ್ದರೆ ತಿನ್ನೋಕೆ ಒಂಥರ ಖುಷಿ. ಓಕೆ ಡಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಎಂಥ ಲಡ್ಡು ಕಾಣ್ತಾ ಇದೆಯಾ ನೋಡಿ, ಅದ್ಭುತವಾದ ಲಾಡು, ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅನ್ನಿಸ್ತಾ ಇದೆ. ಏನು ಹಾಕಿಲ್ಲ ಇದಕ್ಕೆ, ಎಲ್ಲವನ್ನು ಹಾಕಿ ಮಾಡಿದ್ದೀವಿ. ರಾಮನವಮಿ ಮುಗಿಸಿದ್ದೀವಿ, ಕಾರ್ಯಕ್ರಮ ಮುಗಿಸ್ಬೇಕು, ಮನೆಗೆ ಹೋಗಬೇಕು, ನೀರು ಮಜ್ಜಿಗೆ ಪಾನಕ ಇನ್ನೊಂದಷ್ಟು ಮಾಡಿದ್ದಾರೆ ಕುಡಿಬೇಕು, ಜೊತೆಗೆ ಸ್ವಲ್ಪ ಆ ನಿಂಬೆ ಹುಳಿ ಮಾವಿನಕಾಯಿ ಚಿತ್ರಾನ್ನ ಅದ್ರ ಪಕ್ಕಕ್ಕೆ ಸ್ವಲ್ಪ ಕೋಸಂಬರಿ ಹಾಕ್ಕೊಂಡು ಸ್ವಲ್ಪ ಪಾಯಸನ ಬಟ್ಟೆ ಇಟ್ಕೊಂಡು ತಿನ್ನಲೇಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ, ತಿನ್ನೋ ಕೊಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ. ಆದರೆ ರೆಸಿಪಿ ಪುಸ್ತಕ ಏನಾದರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಫೋನ್ ಮಾಡಿ, ಶ್ರೀನಿಧಿ ಪಬ್ಲಿಕೇಶನ್ 411184 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ. ಮತ್ತೊಮ್ಮೆ ಎಲ್ರಿಗೂ ಸಹ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.